哎，老哥是我的，我的哪位的？ಬಲ್ಲಿರೇನೆಯ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೆ ಮೊತ್ತ ಮೊದಲಿಗೆ ತುಂಬುಹೃದಯದ ನಮಸ್ಕಾರವನ್ನು ತಿಳಿಸ್ತಾ, ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ನೇರ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವವರು ತೆಂಕುತಿಟ್ಟಿನ ಪ್ರಸಿದ್ಧ ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಬಂಟ್ವಾಳ ಜಯರಾಮಾಚಾರ್ಯರವರು. ಬಂಟ್ವಾಳ ಜಯರಾಮಾಚಾರ್ಯರ ಪರಿಚಯ ಸಾಮಾನ್ಯವಾಗಿ ಎಲ್ಲ ಯಕ್ಷಗಾನ ಪ್ರೇಮಿಗಳಿಗೆ ಚೆನ್ನಾಗಿದೆ. ಇವರು ತಂದೆಯವರು ಸಹಿತ ಪ್ರಸಿದ್ಧ ಹಾಸ್ಯಗಾರರಾಗಿಯೇ ಯಕ್ಷಲೋಕವನ್ನು ಶ್ರೀಮಂತಗೊಳಿಸಿದಂಥವರು. ಅವರ ಹೆಸರು ದಿವಂಗತ ಗಣಪತಿ ಆಚಾರ್ಯ. ಬಂಟ್ವಾಳ ಜಯರಾಮಾಚಾರ್ಯರು ಯಕ್ಷಲೋಕಕ್ಕೆ ಪ್ರವೇಶ ಮಾಡಿದ್ದೇ ತಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ. ಹಾಗೆ ಮೊದಲಿಗೆ ಅಂಟಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಮೇಳದಲ್ಲಿ ಅವರು ಬಾಲಕಲಾವಿದರಾಗಿ ಕಲಾ ಸೇವೆಗೆ ಆರಂಭಿಸಿ ಆಮೇಲೆ ಸುಮಾರು 40 ವರ್ಷಗಳ ಕಾಲ, ಉದಾಹರಣೆಗೆ ಸುಂಕದಕಟ್ಟೆ, ಸ್ವರ್ಣಾರು, ಕಟೀಲು, ಪುತ್ತೂರು, ಕದ್ರಿ, ಕುಂಬಳೆ, ಸುರತ್ಕಲ್, ಎಳನೀರು ಮೇಳಗಳಲ್ಲಿ ಅವರು ಹಾಸ್ಯ ಕಲಾವಿದರಾಗಿ ಸೇವೆ ಸಲ್ಲಿಸಿದರು. ಪ್ರಸ್ತುತ ಕಳೆದ 2 ವರ್ಷಗಳಿಂದ ಹೊಸನಗರ ಮೇಳದಲ್ಲಿ ಅವರು ಪ್ರಥಮ ಹಾಸ್ಯಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಂಟ್ವಾಳ ಇವರ ಪ್ರತಿಭೆಗೆ ಬೇಕಾದಷ್ಟು ಸನ್ಮಾನಗಳು ಸಂದಿವೆ. ಬಂಟ್ವಾಳದಲ್ಲಿ ವಿಶ್ವಕರ್ಮ ಸಂಘದವರು ನಡೆಸಿದ ಸನ್ಮಾನ, ಬೊಂಬೈಯವರು ನೀಡಿರ್ತಕ್ಕಂಥ ಸನ್ಮಾನ, ಹಾಗೆ ಮಂಗಳೂರಿನ ಪುರಭವನದಲ್ಲಿ ನಡೆಯಿರ್ತಕ್ಕಂಥ ಸನ್ಮಾನಗಳು ಇದಕ್ಕೆ ಸಾಕ್ಷಿಯಾಗಿ ನಿಲ್ತವೆ. ಕಲ್ಲಡ್ಕದಲ್ಲಿ ಸಹಿತ ಶ್ರೀಯುತ ಆಚಾರ್ಯರಿಗೆ ಒಂದು ವಿಶಿಷ್ಟ ರೀತಿಯ ಅವರ ಸಮುದಾಯದವರೇ ವಿಶ್ವಕರ್ಮದವರೇ ಒಂದು ಸನ್ಮಾನವನ್ನು ನಡೆಸಿದ್ದಾರೆ ಇತ್ತೀಚೆಗೆ. ಅದಲ್ಲದೆ ಬರೇ ಇವರ ಪ್ರಸಿದ್ಧವಾದಂಥ ವೇಷ ಭಾಳ ಇಷ್ಟೊಳಗಡೆ ಯಕ್ಷಲೋಕದಲ್ಲಿ ಮಿಂಚಿದಂಥದ್ದು ಕಂಸ, ಕೌರವ, ವಿದ್ಯುಜ್ಜೀವ ಅಂತಕ್ಕಂಥ ಕಿರೀಟ ವೇಷವನ್ನು ಸಹಿತ ಇವರು ಮಾಡಿದ್ದಾರೆ. ಅವರ ಹಾಸ್ಯವೇಷ ವಿಶೇಷವಾಗಿ ಧಾರುಕ, ಮಕರಂದ, ಶನಿಬ್ರಾಹ್ಮಣ, ಭಾವುಕ ಇವೆಲ್ಲವೂ ಸಹಿತ ಯಕ್ಷಗಾನದಲ್ಲಿ ಕಲಾಭಿಮಾನಿಗಳ ಹೃದಯದಲ್ಲಿ ಅಚ್ಚೊಳಿಯದೆ ಉಳಿದಿರ್ತಕ್ಕಂಥ ಪಾತ್ರಗಳಾಗಿವೆ. ಇಂಥ ಒಬ್ಬ ಹಿರಿಯ ಕಲಾವಿದರನ್ನು ನಾವಿವತ್ತು V4 ಮೀಡಿಯಾದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಇಂಥೊಬ್ಬ ಸಜ್ಜನ ಕಲಾವಿದನನ್ನು ನಮ್ಮ V4 ಮೀಡಿಯಾದ ವೀಕ್ಷಕರಿಗೆ ಪರಿಚಯಿಸಲಿಕ್ಕೆ ನಾವು ಭಾಳ ಸಂತೋಷ ಪಡ್ತಾ ಇದ್ದೇವೆ. ಆಗಮಿಸಿರ್ತಕ್ಕಂಥ ಶ್ರೀಯುತ ಜಯರಾಮಾಚಾರ್ಯರವರಿಗೆ V4 ಮೀಡಿಯಾದ ಎಲ್ಲ ಬಳಗಗಳ ಪರವಾಗಿ ಮತ್ತು V4 ಮೀಡಿಯಾದ ಯಕ್ಷಗಾನದ ಕಲಾಭಿಮಾನಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದ. ಸುಮಾರು 4 ದಶಕಗಳ ಹಿಂದೆ ಈ ಕ್ಷೇತ್ರಕ್ಕೆ ನೀವು ಪ್ರವೇಶ ಮಾಡಿದಿರಿ. ಹೌದು. ಅದಲ್ಲದೆ ಭಾಳ ಯಕ್ಷಗಾನದಲ್ಲಿ ಭಾಳ ವಿಶಿಷ್ಟವಾದ ತುಂಬ ಪ್ರತಿಭೆ ಬೇಡ್ತಕ್ಕಂಥ ಹಾಸ್ಯ ಕಲಾವಿದರಾಗಿಯೇ ನೀವು ರೂಪುಗೊಂಡ್ರಿ. ಸರಿ. ಈಗ ಒಂದು ಪ್ರಶ್ನೆ, ಒಂದು ಕರೆ ಬರ್ತಾ ಇದೆ, ಆ ಕರೆಗೆ ಉತ್ತರಿಸಿ ಮತ್ತೆ ಉಳಿದ ಚರ್ಚೆಯನ್ನು ಮಾಡೋಣ. ಸರಿ. ಹಲೋ. ಹಲೋ, ನಮಸ್ಕಾರ ಬಾಲಕೃಷ್ಣ. ನಮಸ್ಕಾರ. ನಾನು ಪ್ರಸಾದ್ ಗೋರಿಗುಡ್ಡೆ ಅಂತ ಹೇಳಿ. ಪ್ರಸಾದ್ ಗೋರಿಗುಡ್ಡೆಯಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಕರೆಗಾಗಿ ಧನ್ಯವಾದಗಳು. ನಮಸ್ಕಾರ. ಜಯರಾಮಾಚಾರ್ಯರಿದ್ದಾರೆ, ಮಾತಾಡಿ.
ಹಲೋ ನಮಸ್ಕಾರ ಜರಾಮಾಚಾರ್ಯ. ನಮಸ್ಕಾರ ನಮಸ್ಕಾರ. ನಾನು ಪ್ರಸಾದ್ ಗೋರಿಗುಡ್ಡೆ ಅಂತ ಹೇಳಿ. ಪ್ರಸಾದ್ ಗೋರಿಗುಡ್ಡೆ. ಗೊತ್ತಾಯ್ತು. ನಿಮ್ಮ ಪ್ರತಿ ಮೇಳದ ಆಟಗಳಲ್ಲಿ ಎಲ್ಲ ಯಾವ ಮೇಳದಲ್ಲಿ ಇದ್ರೆ ಪ್ರತಿ ಮೇಳದ ಆಟಕ್ಕೂ ನಾನು ಬರ್ತಾ ಇದ್ದೇನೆ. ಹೌದಾ? ನೋಡ್ತಾ ಇದ್ದೇನೆ. ಆದ್ರೆ ನಿಮ್ಗೆ ಪ್ರಾಯಶಃ ಪರಿಚಯ ಇಲ್ಲದ್ರು ನನಗೆ ನಿಮ್ಮ ತುಂಬಾ ಪರಿಚಯ ಇದೆ. ನಮಗೆ ಹಾಗೆ ತಾನೆ, ಎಲ್ಲರದು ಮುಖ ಪರಿಚಯ ಇರುವುದಿಲ್ಲ, ಸಿಗುದಿಲ್ಲ. ನೋಡಿ ಹೇಳಿದ್ರೆ ಗೊತ್ತಾಗುತ್ತದೆ. ಅದೇ ನೋಡಿ ಹೇಳಿದ್ರೆ ಗೊತ್ತಾಗ್ತದೆ. ನಮ್ಗೆ ಮೊದ್ಲೇ ಗೊತ್ತಾಗಿದೆ ಯಾರು ಅಂತ ಹೇಳಿ. ಆಗ್ಲಿ, ಮತ್ತೆ ಪ್ರಸ್ತುತ ಯಾವ ಮೇಳದಲ್ಲಿ ಇದ್ದೀರಿ ಈ ವರ್ಷದಲ್ಲಿ? ನಾನು ಹೊಸನಗರ ಮೇಳದಲ್ಲಿದ್ದೇನೆ, ರಾಮಚಂದ್ರಾಪುರ. ರಾಮಚಂದ್ರಾಪುರ. ಹೌದು, ತುಂಬಾ ಸಂತೋಷ ಆಯ್ತು. ವರ್ಷ ಸಹ ನೋಡಿದ್ದೇನೆ, ಮೊದಲನೇ ವರ್ಷ ನೋಡಿದ್ದೇನೆ. ಹೌದಾ? ಅದೆಲ್ಲ ನಿಮ್ದು ಆಚಾರ್ಯ, ನಿಮ್ದು ಇದು ಮಕರಂದನದ್ದು ಯಾವ್ದಾರ ಕ್ಲಿಪ್ಪಿಂಗ್ ಇದ್ರೆ ತೋರಿಸ್ಲಿಕ್ಕೆ ಒಳ್ಳೇದಿತ್ತು, ತೋರಿಸಿದ್ರೆ. ಮಕರಂದ ಅಂತ. ಹೌದು, ಇವತ್ತು ನಾವು ಕೆಲವು ಕ್ಲಿಪ್ಪಿಂಗ್ಸ್ ಗಳನ್ನು ರೆಡಿ ಮಾಡಿ ಇಟ್ಟಿದ್ದೇವೆ. ಈಗ ಸರಿಯಾಗಿ ನಾವು ಅದನ್ನು ಸಮಯಕ್ಕೆ ಸಂದರ್ಭೋಚಿತವಾಗಿ ತೋರಿಸ್ಲಿಕ್ಕಿದ್ದೇವೆ. ನಿಮ್ಮ ಕರೆಗಾಗಿ ಧನ್ಯವಾದಗಳು. ಇನ್ನೇನಾದರೂ ಹಾಸ್ಯದ ಬಗ್ಗೆ, ಹಾಸ್ಯ ಒಂದು ಪಾತ್ರದ ಬಗ್ಗೆ ಏನಾದರೂ ಪ್ರಶ್ನೆ ಇದ್ರೆ. ಹಲೋ, ಬಾಲಕೃಷ್ಣಮಾಶ್ರೆ, ಕಳೆದ ಸರ್ತಿ ನಾನೊಂದು ಪ್ರಶ್ನೆ ಕೇಳಿದ್ದಾಯ್ತು, ರವೀಂದ್ರ ಕನ್ನಡಿಗಟ್ಟೆ ಏನಾಯ್ತು? ರವೀಂದ್ರ ಕನ್ನಡಿಗಟ್ಟೆಯವರದ್ದು ನಾವು ಖಂಡಿತ ಅವ್ರನ್ನ ಬರಮಾಡಿಕೊಳ್ತೇವೆ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಸಹಿತ ನಾವು ಗ್ರಹಿಸಿಕೊಂಡಿದ್ದೇವೆ. ಆದ್ರಿಂದ ದಯವಿಟ್ಟು ಅದಕ್ಕೆ ಒಂದು ಕಾಲಾವಕಾಶವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮ ಅಭಿಮಾನದ ಮೇಲೆ ಅವರು ಆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಂಥ ಒಂದು ಯಕ್ಷಗಾನ ಲೋಕಕ್ಕೆ ನೀವು ಬರಬೇಕಾದ್ರೆ ಇದರಲ್ಲಿ ಏನು ಆಕರ್ಷಿತರಾಗಿ ಬಂದ್ರಿ? ಅಥವಾ ನಿಮ್ಮ ತಂದೆಯವರೇ ಪ್ರಸಿದ್ಧ ಹಾಸ್ಯ ಕಲಾವಿದರು ಅಂತಕ್ಕಂಥದ್ದು ನಾವು ಪರಿಚಯದಲ್ಲಿ ಹೇಳಿದ್ದೇವೆ. ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಹೇಗೆ ನೀವು ಬಂದ್ರಿ ಅಂತ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡಬೇಕಾಗಿ ವಿನಂತಿ. ಸರಿ, ನಮ್ಮ ಊರಿನ ಬಂಟ್ವಾಳದ ಅಂಟಾಡಿ ಗ್ರಾಮದಲ್ಲಿ ದುರ್ಗಾ ಪರಮೇಶ್ವರಿ ಅಂತೇಳಿ ಭಜನಾ ಮಂದಿರ ಉಂಟು. ಆ ವತಿಯಿಂದ ಒಂದು ಮೇಳ ಹೊರಟಿದ್ದು ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಅಂತ, ಸುಮಾರು ಒಂದು 40 ವರ್ಷಗಳ ಹಿಂದೆ. ಅದನ್ನು ಕುಂಬಳೆ ಶೇಷಪ್ಪ ಎನ್ನುವರು ಆರಂಭ ಮಾಡಿದ್ದು. ಅದರಲ್ಲಿ ನಿಮ್ಮ ತಂದೆಯವರು ಇದ್ರು ನೋಡಿ. ನಿಮ್ಮ ತಂದೆಯವರು ಕಲಾವಿದರಾಗಿದ್ದರು? ಹೌದು, ಹಾಸ್ಯ ಕಲಾವಿದನಾಗಿದ್ದರು. ನಾನು ಶಾಲೆಗೆ ಹೋಗ್ತಾ ಇದ್ದೆ. ಒಂದು ದಿವಸ ಬಿಡು ಇದ್ದಾಗ ನಾನು ಕೂಡ ತಂದೆಯ ಜೊತೆಯಲ್ಲಿ ಆಟದ ಹತ್ರ ಹೋಗ್ತಾ ಇದ್ದೆ. ಇದನ್ನು ನೋಡಿ ನನಗೂ ಕೂಡ ಒಂದು ವೇಷ ಮಾಡಬೇಕು ಅಂತ ಆಯಿತು. ಅವಾಗ ಅಪ್ಪ ತಂದೆಯವರಲ್ಲಿ ಹೇಳಿ ನಾನು ಕೂಡ ಒಂದು ಕೋಡಂಗಿ ವೇಷ ಮಾಡಿದೆ. ಅವಾಗ ಕೋಡಂಗಿ ವೇಷ ಮಾಡ್ತಾ ಅದೇ ಬೆಳವಣಿಗೆ ಆಯಿತು. ಬೆಳವಣಿಗೆ ಆಗಿ ನಾನು ಕೂಡ ನಾಟ್ಯ ಕಲಿಬೇಕು ಅಂತ ಆಯಿತು ನನಗೆ. ನಾಟ್ಯ ಕಲಿತದ್ದು ಮೇಳ 4 ವರ್ಷ ತಿರುಗಾಟ ಆದ ಮೇಲೆ ಕಲಿಬೇಕು ಅಂತ ಆಯಿತು. ಮತ್ತು ತಂದೆಯವರು ಹೇಳಿದರು, ಚೆನ್ನಪ್ಪ ಶೆಟ್ಟರೆಲ್ಲ ಬಂದು ವೇಷ ಮಾಡುವಾಗ ಅವರಿಗೆ ಇವರು ಮೇಕಪ್ ಮಾಡ್ತಾ ಇದ್ರು, ನೋಡು ಅವರೆಲ್ಲ ನಾಟ್ಯ ಕಲ್ತಿದ್ದಾರೆ, ಹಾಗೆ ಕಲಿತು ಆಮೇಲೆ ಬಾ ಅಂತ ಅವರು ಹೇಳಿದರು. ಅದೇ ತಲೆಯಲ್ಲಿ ಇತ್ತು ನೋಡಿ. ತಂದೆಯವರ ಜೊತೆಯಲ್ಲಿ ಮೇಳಕ್ಕೆ ಹೋಗ್ತಾ ಇದೆ, ಒಂದೊಂದು ಸಣ್ಣ ಸಣ್ಣ ವೇಷ ಮಾಡ್ತಾ 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 ಶಾಲೆ ಅಲ್ಲಿಗೆ ನಿಂತೋಯ್ತು. ಇಂದು ಎಲ್ಲಿವರೆಗೆ ನಿಮ್ಮ ಶಾಲಾ ಶಿಕ್ಷಣ? 7ನೇ ಕ್ಲಾಸಿಗೆ ಮುಗಿಸ್ಬಿಟ್ಟು ಈ ಕ್ಷೇತ್ರಕ್ಕೆ ನೀವು ಬಂದಿದ್ದೇನೆ, ಹಾಗೆ ಆರಂಭ ಆಯಿತು. ಈ ಕ್ಷೇತ್ರ ನಿಮಗೇನು ಅಪರಿಚಿತವಾದದ್ದಲ್ಲ. ಅಲ್ಲ, ನಿಮ್ಮ ತಂದೆಯವರು ಈ ಕ್ಷೇತ್ರದಲ್ಲಿ ಭಾಳಷ್ಟು ದುಡಿದು ಹೆಸರು ಮಾಡಿದ್ದಾರೆ. ಸರಿ, ಇಂಥ ಒಂದು ಪ್ರೇಸ್ ಇದರಲ್ಲಿ ಹಾಸ್ಯ ಕಲಾವಿದರಾಗಿ ನೀವು ಹಾಸ್ಯವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಯಾಕಂದರೆ ಬೇರೆ ಬೇರೆ ಭಾಗಗಳು ಅಂಗಗಳು ಯಕ್ಷಗಾನದಲ್ಲಿ ಇದ್ದಿತ್ತು, ಆದರೆ ನೀವು ಆಯ್ಕೆ ಮಾಡಿಕೊಂಡದ್ದು ಬಹಳ ಕ್ಲಿಷ್ಟವಾದದ್ದು ಮತ್ತು ಎಲ್ಲರಿಗೂ ಆಸಕ್ತಿ ಇರತಕ್ಕಂಥ ಒಂದು ಹಾಸ್ಯ ಕ್ಷೇತ್ರವನ್ನು. ಹೌದು, ಇದಕ್ಕೆ ಕಾರಣ ಹಾಸ್ಯ ಏನು ನನಗೆ ರಕ್ತಗತವಾಗಿ ಬಂದದ್ದೇ ಇರಬೇಕು. ಶಾಲೆಯಲ್ಲಿರುವಾಗಲೂ ನನ್ನಲ್ಲಿ ಮಾಸ್ಟರ್ಗಳೆಲ್ಲ ಏನಾದರೂ ಮಾತಾಡಿಸ್ತಾ ಇದ್ರು, ಏನಾದರೂ ಮಾತಾಡಿಸುವಾಗ ನನ್ನ ಬಾಯಿಂದ ಹಾಸ್ಯವೇ ಬರ್ತಿತ್ತು, ಹೇಳುವ ರೀತಿಯೇ ಹಾಗಿತ್ತು, ನಗಾಡ್ತಿದ್ರು. ಒಂದು ಅದು, ಮತ್ತು ಪುಂಡುವೇಷ ಶ್ರೀವೇಷ ನನಗೆ ಆಗುವುದಿಲ್ಲ ಅಂತ ಆಯಿತು. ಯಾಕೆಂಥೇಳಿದ್ರೆ ಶ್ರೀವೇಷಕ್ಕೆ ಸರಿಯಾದ ರೂಪ ಬೇಕು, ಅಂಗಸೌಷ್ಠ ಬೇಕು, ಅದೆಲ್ಲ ನನ್ನಲ್ಲಿಲ್ಲ. ಮತ್ತು ನನ್ನ ದೇಹ, ನನ್ನ ರೂಪ ಇದೆಲ್ಲ ಹಾಸ್ಯಕ್ಕೆ ಒಪ್ಪುವಂಥದ್ದೇ ಅಂತ ನನಗೂ ಗೊತ್ತಾಗಿದೆ. ಆದ್ದರಿಂದ ಅದು ಸುಲಭ ಅಂತೇಳಿ ಅಲ್ಲ, ಖಂಡಿತ ಪುಂಡುವೇಷ ಮಾಡಬೇಕಿದ್ರೆ ದಿಗ್ನ ಹಾರಲಿಕ್ಕೆ ಕೂಡಬೇಕು. ಹೌದು, ಅದೆಲ್ಲ ನನ್ನಿಂದ ಆಗುವಂಥದ್ದಲ್ಲ ಅಂತ ನನಗೆ ಆವಾಗಲೇ ಮನಸ್ಸಿಗೆ ಬಂದು ನಾನು ಈ ಹಾಸ್ಯವನ್ನೇ ಆರಿಸಿಕೊಂಡು ಈಗ ನಮ್ಮ ಜಯರಾಮಾಚಾರ್ಯರ ಒಂದು ಕ್ಲಿಪ್ಪಿಂಗ್ಸ್ ಮೂಲಕ ಅವರ ಹಾಸ್ಯದ ಸನ್ನಿವೇಶವನ್ನು ಆ ಸನ್ನಿವೇಶಕ್ಕನುಗುಣವಾಗಿ ನಾವು ತಿಳಿಸ್ತೇವೆ, ಅದರ ಮೇಲೆ ಚರ್ಚೆ ನಡೀತದೆ. ವೀಕ್ಷಕರು ಏನಾದರೂ ಪ್ರಶ್ನೆ ಇದ್ದರೆ, ಆ ಒಂದು ಅವರ ಹಾಸ್ಯದ ರಸದ ಬಗ್ಗೆ ಪ್ರಶ್ನೆ ಕೇಳೋದಿದ್ದರೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ಬೋದು ಅಂತ ಹೇಳ್ತಾ, ಗದಾಯುದ್ಧದ ಒಂದು ಬೇಹಿನ ಚಾರಣ ಆ ಒಂದು ಸನ್ನಿವೇಶವನ್ನು ಈಗ ನಾವು ತೋರಿಸ್ತಾ ಇದ್ದೇವೆ. ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಅಡಗಿರುವ ಸನ್ನಿವೇಶ ಈಗ ಪಾಂಡವರ ಆ ಚಾರರಿಗೆ ಗೊತ್ತಾದ ಮೇಲೆ ಅದನ್ನು ಭೀಮನಿಗೆ ತಿಳಿಸ್ತಕ್ಕಂಥ ಸನ್ನಿವೇಶ. ಭೀಮನನ್ನು
ಚಾರ ಹೋಗಿ ಮಾತನಾಡಿಸ್ತಕ್ಕಂಥ ಸನ್ನಿವೇಶ ಈಗ ನಾವೀಗ ಕ್ಲಿಪ್ಪಿಂಗ್ಸ್ ಮೂಲಕ ತೋರಿಸ್ತಾ ಇದ್ದೇವೆ. We'll be right back.
ಆ ಕೆರೆ ದಡದಲ್ಲಿ ಮೂರು ಜನ ಆಚಾರ್ಯ ಇದ್ದಾರೆ. ಹೌದು, ಯಾರು? ಕೃತವರ್ಮ, ಕೆಂಪಾಚಾರ್ಯ. ಕೃತವರ್ಮ, ಕೃಪಾಚಾರ್ಯ, ಅಶ್ವತ್ಥಮ, ಅಶ್ವತ್ಥಮಾಚಾರ್ಯ. ಮೂರು ಜನರು ಕೆರೆ ದಡದಲ್ಲಿ ನಿಂತಿದ್ದಾರೆ. ಅವರ ಕಣ್ಣು ನೀರಿನಲ್ಲಿ ಉಂಟು, ನೀರಿನಲ್ಲಿ ಉಂಟು ದೃಷ್ಟಿ ಕಣ್ಣಲ್ಲೂ. ಹೌದು, ಎಂತ ಮಾತಾಡೋದು? ಯಾಕೆ ನೀನ್ ಅಲ್ಲಿರುವೆ? ಎದ್ದು ಬಾ, ಎದ್ದು ಬಾ, ನಿನಗೆ ನಾನು ಸಹಾಯ ಮಾಡ್ತೇನೆ. ಸಹಾಯ ಮಾಡ್ತೇನೆ? ಯಾರನ್ನು ನೋಡಿ ಮಾತನಾಡ್ತಾ ಇದ್ದೀಯ? ಯಾರಂತ ಗೊತ್ತಾಗ್ಲಿಲ್ಲ. ನೀರ್ ನಡಗಿದ ಗುಳುಗುಳು ಶಬ್ದ, ಶಬ್ದದ ಜೊತೆಯಲ್ಲಿ ಮಳಕು. ಇಲ್ಲಿ ನಮ್ಗೆ ಹೋಗುತ್ತೀರಾ ಇಲ್ವಾ? ಇಲ್ಲಿ ಈಗ ಭೀಮನ ಬೇವಿನ ಜನರು ಬಂದ್ರೆ, ಹೌದು, ಅಂತವರಿಗೆ ಗೊತ್ತಾದ್ರೆ, ಭೀಮನಿಗೆ ಹೋಗಿ ಹೇಳಿದ್ರೆ ನನಗೆ ಆಗ್ತದೆ ತೊಂದರೆ ಅಂತ ಹೇಳ್ತಾ ಇತ್ತು. ಹಾಗಿದ್ದರೆ ನೀರ ಒಳಗೆ ಇರುವವ ಯಾರು? ಈ ಕ್ಲಿಪ್ಪಿಂಗ್ಸ್ ಮೂಲಕ ನಾವು ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಒಂದು ಹಾಸ್ಯದ ವೈಖರಿಯನ್ನು ನಾವು ತೋರಿಸಿದ್ದೇವೆ. ಇದರಲ್ಲಿ ಭಾಗವತರ ಪಾತ್ರ ಬಹಳ ಮುಖ್ಯವಾಗಿದೆ. ಇಲ್ಲಿ ಭಾಗವತ ರಘುರಾಮ ಹೊಳ್ಳ ಭಾಗವತರಾಗಿ, ಇಲ್ಲಿ ಭೀಮ ರಾಧಾಕೃಷ್ಣ ನಾವುಡರಾಗಿ ನಾವುಡರಿದ್ದಾರೆ. ಇಲ್ಲಿ ಭಾಗವತನ ಪಾತ್ರ ಏನು, ಒಬ್ಬ ಒಳ್ಳೆಯ ಅತ್ಯುತ್ತಮ ಹಾಸ್ಯಗಾರನ ಒಂದು ಎಲ್ಲ ಪ್ರತಿಭೆ ಅಭಿವ್ಯಕ್ತ ಆಗಬೇಕಾದ್ರೆ ಭಾಗವತನ ಒಂದು ಪಾತ್ರ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ವಿವರಣೆ ನೀಡಬೇಕಾಗಿ ವಿನಂತಿ. ಖಂಡಿತವಾಗಿಯೂ, ಹಿಮ್ಮೇಳದವರ ಸಹಕಾರ ಇಲ್ಲದಿದ್ದರೆ ಮುಂದೆ ಕುಣಿಯುವಂಥ ಯಾವ ಕಲಾವಿದನಿಗೂ ಏನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಎಲ್ಲ ಪ್ರತಿಯೊಂದು ಅಭಿನಯಕ್ಕೆ ಅನುಗುಣವಾಗಿ ಅಲ್ಲಿ ಹಿಂದ್ಗಡೆ ಭಾಗವತರು ನಿಮಗೆ ಪೂರಕವಾಗಿ ನಿಲ್ಲಬೇಕು. ಸರಿ, ಅದು ಹಿಮ್ಮೇಳ ಮತ್ತು ಮುಮ್ಮೇಳ ಇಬ್ಬರದ್ದು ತಾಳಮೇಳ ಬರಬೇಕು. ನಾನು ಏನು ಮಾಡ್ತೇನೆ ಅಂತ ಅವರು ಭಾಗವತರು ಹಿಂದಿನಿಂದ ನೋಡಿಕೊಂಡು ಹೇಳ್ತಾರೆ. ಬರೇ ಪದ್ಯ ಹೇಳೋದಲ್ಲ, ಅಲ್ಲ ಅಷ್ಟೇ ಅಲ್ಲ, ಭಾಗವತರು ಯಾವ ರೀತಿ ಕೊಡ್ತಾರೆ ಅನ್ನುವುದನ್ನು ಮನಸ್ಸಿನಲ್ಲಿ ಗ್ರಹಿಸಿ ನಾನು ಮಾಡ್ತೇನೆ. ಅದು ನೇರವಾದಂಥ ಕೊಡುಕೊಳ್ಳಿಕೆ ಇಲ್ಲದಿದ್ದರೆ ರಂಗಸ್ಥಳದಲ್ಲಿ ತಾಳಮೇಳ ತಪ್ಪಿ ಪ್ರೇಕ್ಷಕರಿಗೆ ಅದರಿಂದ ಆಭಾಸ ಉಂಟಾಗುತ್ತೆ. ಹೌದು, ಅದಕ್ಕೆ ಬೇಕಾಗಿ ಅಂತಹ ಭಾಗವತರುಗಳೆಲ್ಲ ಸಿಕ್ಕಿದ್ರೆ ನಮಗೆ ಕೆಲಸ ಮಾಡಲಿಕ್ಕೆ ಬಹಳ ಸುಲಭ ಆಗ್ತದೆ. ಸಹಕಲಾವಿದನ ಪ್ರೋತ್ಸಾಹವು ನಿಮಗೆ ತುಂಬ ಬೇಕಾಗುತ್ತೆ. ಸಹಕಲಾವಿದನ ಪ್ರೋತ್ಸಾಹ ಇಲ್ಲದಿದ್ದರೆ ನಾನು ಅಂತಲ್ಲ, ಹಾಸ್ಯ ಎನ್ನುವುದೇ ಆಗಲಿಕ್ಕಿಲ್ಲ. ಅಂದರೆ ಹಾಸ್ಯ ಅನ್ನುವಂಥದ್ದು ಒಬ್ಬನಿಂದ ಹುಟ್ಟುವಂಥದ್ದಲ್ಲ, ಒಂದು ಇಬ್ಬರು ದ್ವಂದ್ವವಾದಂಥ ಒಂದು ಮುಖಾಮುಖಿ ಬೇಕೇ ಬೇಕು. ಈಗ ಸಂಭಾಷಣೆಯಲ್ಲೇ ಹೊತ್ತು ಹೋಗಬೇಕೆ ಹೊರತು ಮೊದಲಿನ ಕಾಲದಲ್ಲೆಲ್ಲ ಸ್ವಾಗತ ಮಾತಾಡಿಕೊಂಡು ಹೊತ್ತು ತೆಗಿತಾ ಇದ್ರು. ಹಾಂ, ಸ್ವಾಗತದಲ್ಲೇ ಒಬ್ಬ ಹಾಸ್ಯಗಾರ ಹೌದು ಕೆಲವು ಹೊತ್ತನ್ನು ಪ್ರೇಕ್ಷಕರ ರಂಜನೆ ಕೊಡ್ತಾ ಇದ್ದ. ಹೌದು, ಈಗ ಒಬ್ಬನೇ ಹೋಗಿ ನಿಂತು ಹೆಚ್ಚು ಹೊತ್ತು ಮಾತಾಡಿದರೆ ಅದು ಜನಗಳಿಗೆ ಬೇಡವೇ ಬೇಡ. ಸಂಭಾಷಣೆ ಮಾಡಿಕೊಂಡು ಜನರಿಗೆ ರಂಜನೆ ಕೊಡಬೇಕಾದ್ದು. ಅದಕ್ಕೆ ಹಿಮ್ಮೇಳದವರ ಸಹಕಾರ ಮತ್ತು ಸಹಕಲಾವಿದರ ಸಹಕಾರ ಇದ್ರೇನೆ ಹಾಸ್ಯಗಾರ ಹಾಸ್ಯಗಾರನಾಗಿ ಉಳಿತಾನೆ. ಒಂದು ಉತ್ತಮ ಹಾಸ್ಯಗಾರನಾಗಲಿಕ್ಕೆ ಇದೆಲ್ಲ ಪ್ರೋತ್ಸಾಹ ಮತ್ತು ಪೂರಕ ಸಲಕರಣೆಗಳು ಬೇಕು. ಖಂಡಿತವಾಗಿ, ಖಂಡಿತ. ಈಗ ಒಂದು ಹಾಸ್ಯ ಕಲಾವಿದನಿಗೆ ಇತರ ಕಲಾವಿದನಿಗೆ ಇಲ್ಲದೆ ಇರತಕ್ಕಂಥ ಕೆಲವು ಯಾರು ಪ್ರಶ್ನೆ ಕೇಳ್ತಿದ್ದಾರೆ. ಹಲೋ, 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 ಹೇಳಿ. ಪೂರ್ಣೇಶ್ ಮಾತಾಡ್ತೀನಿ, ನಮಸ್ಕಾರ. ಜಯರಾಮ್ ಆಚಾರ್ಯರು ಇದ್ದಾರೆ ನಿಮ್ಮ ಎದುರುಗಡೆ, ಪ್ರಸಿದ್ಧ ಯಕ್ಷಗಾನ ತೆಂಕುತಿಟ್ಟಿನ ಯಕ್ಷಗಾನ ಹಾಸ್ಯಗಾರರು. ಅವರಲ್ಲಿ ಏನೋ ಪ್ರಶ್ನೆ ಇದ್ರೆ ದಯವಿಟ್ಟು ನೇರವಾಗಿ ಕೇಳಿಬಿಡಿ. ಪ್ರಶ್ನೆ ಅಂದ್ರೆ, ಅವರು ಒಂದು ಮುಂದೆ ಲವಕುಶದಲ್ಲಿ ಒಂದು ಹಾಸ್ಯ ಮಾಡಿದ್ರು. ಓ, ಲವಕುಶದಲ್ಲಿ ಹಾಸ್ಯ ಮಾಡಿದ್ರು. ಲವಕುಶ, ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಸ್ಲೋ ಮಾಡಿ. ಆಯ್ತಾಯ್ತು, ಕೇಳಿ 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 ಪ್ರಶ್ನೆ ಕೇಳಿ. ಲವಕುಶದಲ್ಲಿ ಒಂದು ಇಂದ್ರಜಾಲ ಮಾಡಿದ್ರು, ಅದ್ರಲ್ಲಿ ಒಂದು ಹಾಡು ಹೇಳಿದ್ರು ಅವರು ಗಜಮುಖದ ಬಗ್ಗೆ ಅಂತೇಳಿ ಕಥಾಳದಲ್ಲಿ, ಅದನ್ನೊಮ್ಮೆ ಹೇಳಿ ಕೇಳ್ತೀರಾ? ಅದು ಹಿಮ್ಮೇಳದ ಸವಲತ್ತುಗಳು ಇಲ್ಲದೆ ಇದ್ರು ಇಲ್ಲ ಈಗ ಸದ್ಯಕ್ಕೆ. ಏನ್ ಮಾಡ್ತಾರಂತ ನೀವೇ ಕೇಳಿಬಿಡಿ. ಹೇಳು ಹೇಳು ಹೇಳುವ. ನಮಸ್ತೆ. ನಮಸ್ಕಾರ, ನಮಸ್ಕಾರ. ಪೂರ್ಣೇಶ? ಗೊತ್ತಾಯ್ತು. ಎಲ್ಲಿದ್ದೀಯ ಮರ ನೀವು? ಮನೇಲಿದ್ದ್ಯಾ? ಹಾ, ಅದು ಕೇಳ್ಬೇಕ. ಮೊನ್ನೆ ಕೇಳಿದ್ದು ಸರಿಯಾಗಲಿಲ್ವಾ ನಿನಗೆ? ಪೂರ್ಣೇಶ್ ನಿಮ್ಮ ಕರೆಗಾಗಿ ಧನ್ಯವಾದಗಳು. ನಿಮ್ಮ ಕೋರಿಕೆಯನ್ನು ಈಗ ಜಯರಾಮಾಚಾರ್ಯ ಈಗ ಅದನ್ನು ಸಲ್ಲಿಸ್ತಿದ್ದಾರೆ. ಈಗ ಅವ್ರ ಮೂಲಕವಾಗಿ ನಿಮ್ಮ ಸನ್ನಿವೇಶವನ್ನು ನಾವು ಇತರ ಪ್ರೇಕ್ಷಕರಿಗೆ ತಿಳಿಸೋದಕ್ಕೆ ಅನುಕೂಲವಾಗಿದೆ. ಅವ್ರ ಕರೆಗಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಆ ಒಂದು ಸನ್ನಿವೇಶವನ್ನು ನಮ್ಮ ಪ್ರೇಕ್ಷಕರಿಗೆ
ನಿಜವಾಗಿಯೂ ಸನ್ನಿವೇಶ ಅಂತೇಳಿ ಅಲ್ಲ, ಒಬ್ಬ ನಮ್ಮನ್ನು ಆಟಕ್ಕೆ ಕರೆದ, ನಿಮ್ಮನ್ನು ಆಟಕ್ಕೆ ಕರೆದು ಆಟಕ್ಕೆ ಹೋದೆವು. ಅವನಿಗೆ ಪದ್ಯ ಹೇಳುವ ಚಟ ಉಂಟು ಆಟದಲ್ಲಿ, ಪದ್ಯ ಹೇಳುವ ಚಟ. ಹೌದು, ಅವ ಪದ್ಯ ಹೇಳುವುದಕ್ಕೆ ಬೇಕಾಗಿ ಅವ ಆಟ ಮಾಡಿಸಿದ್ದು. ಹಾಗೆ ಅಂತೇಳಿ ಅವನಿಗೆ ಏನು ದೇವರದಲ್ಲಿ ಗೊತ್ತಿಲ್ಲ, ಪದ್ಯ ಹೇಳಿಕ್ಕೆ ರಾಗ ತಾಳ ಎಂಥದ್ದು ಗೊತ್ತಿಲ್ಲ. ಗಜಮುಖದವಾಗಿ ನಾನವಾಗ ಮದ್ದಳೆಗೆ ಕಡಬನಾರಾಯಣಾಚಾರ್ಯರು ಅಂತ ಅವರು ಚೆಂಡೆಗೆ ಅವರೇನು ನನ್ನನ್ನು ಕರ್ಕೊಂಡು ಹೋದ್ದು ಬಲಮರ ಒಂದು ಆಟ ಉಂಟು ಹೋಯ್ ಅಂತ ಹೋಯ್ತು. ಅಲ್ಲಿ ನೋಡುವಾಗ ಅವ ಗಜಮುಖದವಾಗಿಂದ ಒಂದೇ ರಾಗದಲ್ಲಿ ಒಂದೇ ತಾಳದಲ್ಲಿ ಹೇಳಿದ, ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತ ನಿಗ ರತಿ ಎತ್ತಿರೇ ಕರದಳಿ ಪರಶುಭ ಶಾಂಕುಶಧಾರಗೆ ಹರುಚದಿ ಪಕುತರ ಪೊರೆ ಬವಗೆ ಚಿಕ್ಕ ಪ್ರಾಯದ ಬಲೆ ಚದುರೆ ನಿನ್ನಂಗ ಸಂಗ ಅಂತೇಳಿ ಒಂದೇ ತಾಳದಲ್ಲಿ ಒಂದೇ ರಾಗದಲ್ಲಿ ಹೇಳಿಬಿಟ್ಟ. ಇದು ಇದು ಇದನ್ನು ಇದಕ್ಕೆ ಅಳವಡಿಸಿದ್ದಕ್ಕೆ ಅಳವಡಿಸಿಕೊಂಡಂತ ಸನ್ನಿವೇಶ. ಹೌದಾ? ಹಲೋ 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 ಹಾ ಹಲೋ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಸರ್. ಹಲೋ ಹಲೋ, ವೇಣೂರಿನಿಂದ. ಹಾ ಕೇಳಿ ಸರ್ ಪ್ರಶ್ನೆ. ಜಯರಾಮಾಚಾರ್ಯರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ಹಲೋ 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 ಜಯರಾಮಣ್ಣ. ಹಲೋ, ಕೇಳುವುದಿಲ್ಲ, ಸ್ವಲ್ಪ ಗಟ್ಟಿ ಮಾತಾಡಿ. ನಾನು ವೇಣೂರಿಂದ. ವೇಣೂರಿಂದ ಫೋನ್ ಮಾಡ್ತಿದ್ದಾರೆ. ತಮ್ಮ ಹೆಸರು ಹೇಳಿ. ಹಲೋ ಹಲೋ, ರವಿ ಅಂತ. ರವಿಯಾ? ಹಾ ಹಾ. ಇಲ್ಲ ಇಲ್ಲ ಇಲ್ಲ. ಏನಾದರೂ ಪ್ರಶ್ನೆ ಇದ್ರೆ ನೇರವಾಗಿ ನಮ್ಮ ಕಲಾವಿದರಲ್ಲಿ ಕೇಳ್ಬೋದು. ತಾವು ಹಲೋ ಹಲೋ ಹೇಳಿ. ದೇವಿ ಮಹಾತ್ಮೆಯ ಮಾಲಿನಿ ಮಾಲಿನಿ ಸನ್ನಿವೇಶದ್ದು ಅವ್ರು ಕೇಳ್ತಾ ಇದ್ದಾರೆ. ನಿಮ್ಮ ಕರೆಗಾಗಿ ಕೃತಜ್ಞತೆಗಳು. ಸ್ವಲ್ಪ ತಾಂತ್ರಿಕ ಅಡಚಣೆಯಿಂದ ನೀವು ಹೇಳಿದ್ರೆ ನಮಗೆ ಚೆನ್ನಾಗಿ ಸರಿಯಾಗಿ ಪೂರ್ತಿಯಾಗಿ ಕೇಳಿಸ್ಲಿಲ್ಲ. ಆದರೆ ನಿಮ್ಮ ಕೋರಿಕೆಯನ್ನು ಈಗ ಚರ್ಚೆಯಲ್ಲಿ ನಾವು ಎತ್ಕೊಳ್ತಾ ಇದ್ದೇವೆ. ಹೇಳಿ. ಅವರು ಆ ಸನ್ನಿವೇಶವನ್ನು ಸನ್ನಿವೇಶವನ್ನು ದೃಶ್ಯ ರೂಪಕ ತೋರಿಸಲಿಕ್ಕೆ ಹೇಳಿದ್ದಾರೆ. ರೂಪವಾಗಿ ಅದರ ಕ್ಲಿಪ್ಪಿಂಗ್ಸ್ ನಮಗೆ ಸರಿಯಾದ ವ್ಯವಸ್ಥೆ ನಮಗೆ ಆಗದೇ ಇರೋದ್ರಿಂದ ತಮ್ಮ ಕೋರಿಕೆ ಕ್ಲಿಪ್ಪಿಂಗ್ಸನ್ನು ಎಲ್ಲವನ್ನೂ ತೋರಿಸ್ಲಿಕ್ಕೆ ನಾವು ಸಿದ್ಧ ಕ್ಲಿಪ್ಪಿಂಗ್ಸನ್ನು ಮಾತ್ರ ಮಾಡಿಟ್ಟಿದ್ದೇವೆ. ಆದರೆ ಎಲ್ಲ ಕೋರಿಕೆಯನ್ನು ಕ್ಲಿಪ್ಪಿಂಗ್ಸ್ ಮೂಲಕ ತೋರಿಸೋದಕ್ಕೆ ಆಗೋದಿಲ್ಲ ಅಂತ ನಾವು ನಿಮಗೆ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗತ್ತೆ. ನಿಮ್ಮ ಕರೆಗಾಗಿ ಕೃತಜ್ಞತೆಗಳು. ಈಗ ನಿಮಗೆ ಯಾವುದೇ ವೇಷಭೂಷಣಗಳು ಇರೋದಿಲ್ಲ. ನಿಮಗೆ ಇತರ ಎಲ್ಲ ವೇಷಧಾರಿಗೆ ರಂಗಸ್ಥಳದಲ್ಲಿ ತುಂಬ ಒಳ್ಳೆಯ ಸುಂದರವಾದಂಥ ವೇಷಭೂಷಣಗಳು ಇರ್ತದೆ. ಅವನಿಗೆ ಬೇಕಾದಂಥ ಬಣ್ಣ ಮೈ ತುಂಬ ಬಟ್ಟೆ ಇರ್ತದೆ. ಅವ ರಾಜನ ಒಂದು ಹಂತದಲ್ಲಿ ರಂಗಸ್ಥಳದಲ್ಲಿ ಬಂದು ನಿಲ್ತಾನೆ. ನೀವು ಮಾಡ ಸಾಮಾನ್ಯವಾದಂಥ ಒಂದು ಸಾಮಾನ್ಯ ವರ್ಗದವ್ರನ್ನ ಪ್ರತಿನಿಧಿಸಿಯೇ ನೀವು ವೇದಿಕೆಗೆ ಬರೋದು. ಈಗ ಬೆಸ್ತರನ್ನಾಗಿಯೋ ಅಥವಾ ನೀವು ಇದು ಕಾವಲುಗಾರನಾಗಿಯೋ ಅಥವಾ ಯಾವುದೋ ಒಂದು ಮನೆ ಯಜಮಾನನಾಗಿಯೋ ಅಥವಾ ಒಂದು ಬ್ರಾಹ್ಮಣನಾಗಿಯೋ ಮತ್ತೊಂದು ಒಂದು ಒಬ್ಬ ವ್ಯಾಪಾರಿಯಾಗಿಯೋ ನೀವು ರಂಗಸ್ಥಳಕ್ಕೆ ಬರಬೇಕು. ಹೀಗೆ ಯಾವ ಸವಲತ್ತು ಇಲ್ಲದೆ ಒಂದು ಪ್ರೇಕ್ಷಕರನ್ನು ನೀವು ಗಟ್ಟಿಯಾಗಿ ಅವ್ರನ್ನ ಹಿಡ್ಕೊಳ್ಬೇಕು. ಆಗ ನೀವು ಏನು ಮಾಡ್ತೀರಿ? ಹಾಸ್ಯ ಕಲಾವಿದ ಹಾಸ್ಯಕ್ಕೆ ವೇಷಧಾರಿಗಳ ಹಾಗೆ ಡ್ರೆಸ್ಸಿನ ಸವಲತ್ತು ಇಲ್ಲದಿದ್ದರೂ ಆ ಹಾಸ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಇರ್ತದೆ. ಸರಿ, ಕೊಡ್ತಾರೆ. ಬಣ್ಣ ಅವರಿಗೂ ಒಂದೇ, ನಮಗೂ ಒಂದೇ. ಅದನ್ನು ಬಳಸುವ ರೀತಿ ಮಾತ್ರ ಬೇರೆ ಬೇರೆ ಇರ್ತದೆ. ನಮಗೆ ಕೆಲವು ಸಲ ಹಸಿ ಬಣ್ಣದಲ್ಲಿ ಬರಿಬೇಕಾಗ್ತದೆ, ಪೌಡರ್ ಹಾಕಿ ಮಾಡಬೇಕಾಗ್ತದೆ, ಬಣ್ಣ ಇಲ್ಲದೆಯೂ ಹೋಗಬೇಕಾಗ್ತದೆ. ಸರಿ, ಆ ವೇಷಕ್ಕೆ ಯಾವುದು ಬೇಕೋ ಅದು ಇರ್ತದೆ. ಮತ್ತು ಅವರಿಗೆಲ್ಲ ಹಾರುವುದು, ಕುಣಿಯುವುದು, ಅಭಿನಯ ಮಾಡುವುದು ಇತ್ಯಾದಿ ಇರ್ತದೆ. ನಮಗೆ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಅಲ್ಲಿ ಸೌಲಭ್ಯ ಕೊಡ್ತಾರೆ, ಅದರಂತೆ ನಾವು ವ್ಯವಸ್ಥೆ ಮಾಡ್ತೇವೆ. ವ್ಯವಸ್ಥೆ ಮಾಡಿ. ಹೌದು. ಈಗ ಈಗ ಪುರಾಣ ಪ್ರಸಂಗಗಳಲ್ಲಿ ಈಗ ಹಾಸ್ಯ ಕಲಾವಿದರಿಗಿರ್ತಕ್ಕಂಥದ್ದು ಒಂದೋ ಎರಡೋ ಪದ್ಯಗಳು. ಹೌದು. ಈಗ ಅವನು ಈಗ ಉದಾಹರಣೆಗೆ ಒಂದು ಗದಾಯುಧ ನಾಟಕದಲ್ಲಿ ನಿನ್ನೆಯ ಕೌರವನೇ ಇವತ್ತು ವೇದಿಕೆಗೆ ಬಂದರೂ ಪ್ರೇಕ್ಷಕರು ನೋಡ್ತಾರೆ, ಅದೇ ಕೌರವ ಅದೇ ರೀತಿಯಲ್ಲಿ ನಾಳೆ ಮಾತಾಡಿದರೂ ಪ್ರೇಕ್ಷಕರು ಅದನ್ನು ಸಹಿಸಿಕೊಳ್ತಾರೆ. ಆದರೆ ಹಾಸ್ಯ ಕಲಾವಿದನಿಗೆ ಸವಲತ್ತಿಲ್ಲ. ನಿನ್ನೆ ಮಾಡಿದ ಹಾಸ್ಯಕ್ಕಿಂತ ಭಿನ್ನವಾಗಿ ಇವತ್ತು ಅವನು ಇವತ್ತು ಮಾಡಬೇಕು. ಹೌದು. ಇವತ್ತು ಮಾಡಿದಕ್ಕಿಂತ ಒಂದು ಕರೆ ಬರ್ತಾ ಇದೆ. ಹಲೋ ಹಲೋ ಹಲೋ. ತಾಂತ್ರಿಕ ಅಡಚಣೆಯಿಂದ ಕರೆ ಕರೆ ಏನೋ ಸಮಸ್ಯೆ ಆಗ್ತಾ ಇದೆ.
ಈ ರೀತಿಯಲ್ಲಿ ಸವಲತ್ತುಗಳಿಲ್ಲದೆ ಒಂದೇ ಇರ್ತದೆ. ಆ ಚೌಕಟ್ಟಿನ ಒಳಗಡೆ ಪ್ರತಿಭಾನ್ವಿತರಾದಂತಹ ನೀವು ಕಲಾವಿದರು, ಹಾಸ್ಯ ಕಲಾವಿದರು, ಹೇಗೆ ನಿಮ್ಮ ಅಭಿವ್ಯಕ್ತಿಯನ್ನು ನೀವು ಮಾಡ್ತೀರಿ? ಮಾಡ್ಲಿಕ್ಕೆ ಆಗ್ತದೆ. ನಿನ್ನೆ ಭೀಮ ಒಬ್ಬ ಮಾಡಿದ್ದಿದ್ರೆ, ಅದೇ ಭೀಮ ಇವತ್ತು ಬೇರೆ ಮಾಡಿದ್ರೆ ದೂತ ನಾನೇ ಹೋಗುದು. ಸರಿ, ವೇಷಧಾರಿ ಮಾತ್ರ ಬದಲಾವಣೆ ಆಗ್ತದೆ, ಪಾತ್ರ ಅದೇ ಇರ್ತದೆ. ಅದೇ ಇರ್ತದೆ. ಆದರೆ ಒಬ್ಬೊಬ್ಬ ಒಂದೊಂದು ಶೈಲಿಯಲ್ಲಿ ಮಾತಾಡಿಸ್ತಾರೆ, ಅವರ ಶೈಲಿಗೆ ಹೊಂದಾಣಿಕೆಯಾಗಿ ನಾವು ಕೂಡ ಹೋಗ್ತೇವೆ. ಆದ್ರಿಂದ ನಮ್ಮ ಪಾತ್ರಕ್ಕೆ ಏನು ತೊಂದರೆ ಆಗುದಿಲ್ಲ, ಅಡಚಣೆ ಆಗುದಿಲ್ಲ. ಪ್ರತಿ ದಿನವೂ ಸಹಿತ ನೀವು ಹೊಸ್ತನ್ನು ಅಲ್ಲಿ ಸನ್ನಿವೇಶಕ್ಕನುಗುಣವಾಗಿ ಹೇಳ್ತಾ ಬರ್ತೀವಿ, ಮಾಡ್ಬೇಕಾಗ್ತದೆ. ಇದಕ್ಕೆ ಈಗ ಒಬ್ಬ ಹಾಸ್ಯ ಕಲಾವಿದ ತನಗೆ ಬೇಕಾಗಿರುವಂಥ ಈ ಹಾಸ್ಯಕ್ಕೆ, ತನ್ನ ಕಲೆಗೆ ಬೇಕಾಗಿರತಕ್ಕಂಥ ಅಂಶಗಳನ್ನು ಆತ ಎಲ್ಲಿಂದ ಗ್ರಹಿಸಿಕೊಳ್ತಾನೆ? ಉದಾಹರಣೆಗಾಗಿ ಒಳ್ಳೆ ವೇಷಧಾರಿ, ಅವನು ಒಳ್ಳೆ ಪುರಾಣಗಳ ಜ್ಞಾನದಿಂದಲೋ ಅಥವಾ ಒಳ್ಳೆ ರಾಗಗಳ ಜ್ಞಾನದಿಂದಲೋ ಅಥವಾ ಅವನಿಗೆ ಹಲವು ಮುಖಗಳ ಜ್ಞಾನದಿಂದ ಅವನಿಗೆ ಅವನ ಜ್ಞಾನವನ್ನು ಆರ್ಜಿಸಿಕೊಂಡು ರಂಗಸ್ಥಳದಲ್ಲಿ ಅದನ್ನು ತನ್ನ ಪ್ರತಿಭೆನಾತ ವ್ಯಕ್ತಪಡಿಸ್ತಾನೆ. ಒಂದು ಕರೆ ಬರ್ತಾ ಇದೆ ಆಚಾರ್ಯ. ಹಲೋ, ಹಲೋ, ಹಾ ಕೇಳಿ. ನಮಸ್ಕಾರ. ನಮಸ್ಕಾರ. ಎಣ್ಣೆವಳೆ ಗಣೇಶರು. ಓ ಗಣೇಶರು, ಗಣೇಶರವರೇ, ನಮ್ಮ ಆಚಾರದಲ್ಲಿ ಒಂದು ಪ್ರಶ್ನೆ ಏನಾದ್ರು ಇದ್ರೆ ನೇರವಾಗಿ ಕೇಳ್ಬಿಡಿ. ಬಟ್ವಾಳ ಜೈರಾಮಾಚಾರ್ ನಮ್ಮ ಬಹಳ ಸ್ನೇಹಿತರು. ಅವರದ್ದು ನಾವು ಕದಿರೇತ ಬುಳ್ಳಿ ಈ ಇದರಲ್ಲಿ ತುಳು ಆಟದಲ್ಲಿ ಕದಿರೇತ ಬುಳ್ಳಿಯಲ್ಲಿ ಒಂದು ಪಾತ್ರ ಇದೆ, ಆ ಪಾತ್ರದ ಬಗ್ಗೆ ಏನಾದರೂ ವಿವರಣೆ ಕೊಡ್ಬೋದಾ? ತುಳು ಯಕ್ಷಗಾನದ ಬಗ್ಗೆ. ಖಂಡಿತ ಖಂಡಿತ. ನಿಮ್ಮ ಪ್ರಶ್ನೆಗೆ ಕರೆಗಾಗಿ ಕೃತಜ್ಞತೆಗಳು. ಅವರು ಆ ಪಾತ್ರದ ಬಗ್ಗೆ ನೀವೊಂದು ವಿಶಿಷ್ಟವಾದ ಪಾತ್ರವನ್ನು ಅವರು ಮನಸ್ಸು ಊರೆಗೊಂಡಂಥ ಪಾತ್ರ ಆಗಿರ್ಬೇಕು ಅದು. ಆ ಪಾತ್ರವನ್ನು ನೀವು ಹೇಗೆ ಪ್ರೇಕ್ಷಕರಿಗೆ ಕಟ್ಟಿಕೊಟ್ಟಿದ್ದೀರಿ, ಅದ್ರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆ. ಈಗ ಆ ಪಾತ್ರದ ಬಗ್ಗೆ ಆಗಲಿ, ಆ ಪ್ರಸಂಗದ ಬಗ್ಗೆ ಆಗಲಿ, ಈಗ ನೆನಪು ಹೋಗಿದೆ. ಯಾಕೆಂತ ಹೇಳಿದರೆ ತುಂಬ ವರ್ಷ ಆಯಿತು, ಎಷ್ಟೋ 93ನೇ ಇಸ್ವಿಯಲ್ಲಿ ಅದು ಆ ಪ್ರಸಂಗ ಅದು, ಎಷ್ಟೋ ಪ್ರಯೋಗಗಳಾಗಿವೆ ಅದರಲ್ಲಿ. ತಮ್ಮ ಪಾತ್ರ ಯಾವುದಪ್ಪ, ಯಾವುದೋ ಒಂದು ನೆನಪು ಬರೋದಿಲ್ಲ ನನಗೆ. ಹಾಗೆಂತೇಳಿ ಒಳ್ಳೆ ಪ್ರಸಂಗ, ಒಳ್ಳೆ ಪ್ರಯೋಗವೂ ಆಗಿದೆ, ನಾನು ಒಳ್ಳೆ ಮೆರೆತಿದ್ದೇನೆ ಕೂಡ. ಈಗ ಅದರದ್ದೆಲ್ಲ ನೆನಪು ಇಲ್ಲ ಆ ಪ್ರಸಂಗದ. ಸರಿ, ಬೇರೆ ಬೇರೆ ವೈವಿಧ್ಯಮಯವಾದ ಪ್ರಸಂಗದಲ್ಲಿ ನೀವು ತೊಡಗಿಸಿಕೊಂಡದ್ರಿಂದ ನಿಮ್ಮ ಅಭಿಮಾನಿಗಳಿಗೆ ಆ ಪ್ರಸಂಗ, ಆ ಪಾತ್ರ ಬಹಳಷ್ಟು ಮೆಚ್ಚುಗೆ ಆಗಿರಬೇಕು ಅಂತ ಕಾಣಿಸುತ್ತೆ. ಅವ್ರ ಪ್ರಶ್ನೆ ಕೇಳಿದ್ದಾರೆ. ಗಣೇಶರ, ಇದು ನನಗೆ ಅದು ಈಗ ಸರಿ ನೆನಪಿಲ್ಲ. ಆಯ್ತಾ, ಬೇಸರ ಮಾಡಬೇಡಿ. ಈ ಕರೆಗೆ ಸ್ಪಂದಿಸೋಣ. ಹಲೋ 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 ಹಲೋ, ತಾವ ಯಾರು? ನಮಸ್ಕಾರ, ತಿಳಿಸಿ. ಹಲೋ ಹಲೋ, ನಾನಿಲ್ಲಿ ಬಂಟ್ವಾಳದಿಂದ. ಜರಮಾಚಾರಿ ಅವ್ರು ನಿಮ್ಮ ಎದುರುಗಡೆ ಇದ್ದಾರೆ, ನೇರವಾಗಿ ಅವರಲ್ಲಿ ಪ್ರಶ್ನೆ ಕೇಳಿ. ಪ್ರಶ್ನೆ ಅವ್ರ ಹತ್ರ ಕೇಳಿ. ಸರಿ, ತಾವ ಯಾರಂತ ಹೆಸರು ಹೇಳ್ಬಿಡಿ ಸರ್. ಬಂಟ್ವಾಳದ್ದು ದಯಾನಂದ ಪಂಡದ. ದಯಾನಂದ ಪಲ್ಲೆ, ಹಲೋ ಕೇಳಿ, ಪ್ರಶ್ನೆ ಕೇಳಿ. ಸರ್, ಮಗ ನಮ್ಮ ಚಲನಚಿತ್ರಪುರ ಕಮಿಟಿ ಬಂಡ ಮಂಡಳಿ ಪುರ ಉಂಟು ನಮ್ಮಂಜಿ ದಕ್ಷಿಣ ಕನ್ನಡ ಜಿಲ್ಲದಂಜಿ ಗಂಡು ಕಲೆ ನೆಟ್ಟದಲ್ಲ ಅದಲ್ಲ ಒಂದು ದಾಲ ಉಂಡ ನಮ್ಮ ಕಮಿಟಿ ಬಂಡ ದಲ ಒಂದು ದಾಲ ಉಂಡ ಅಂತ ಕೇಳಿ ವಿಷಯ. ಸಮಿತಿ ಬಂಡ ಅಂಜಿನ ದಾದ ಐತೆ ಉಡುಪಿಡೊಂಜಿ ಯಕ್ಷಗಾನ ಕಲಾರಂಗ ಅನ್ನುಂಡು ಐಟಿ ಕಲಾವಿದರೇನು ಕೂಡಬಾರ್ದು ಕೆಲವು ಕಲಾವಿದರ ಸಹಾಯ ಕೊರ್ಪಣವು ಇಂಚಿನ ಮಾತ ಕಾರ್ಯಕ್ರಮ ಮಲ್ತೊಂದುಲ್ಲೇ ರೀ. ಅವು ಮತ ಅಂಚ ಒಂದು ಉಂಡಿತ್ತೆ ಉಡುಪಿಡು ಕಲಾರಂಗ ಅನ್ನುಂಡು ಅಗಲ್ಪುರ ಕೆಲವು ಕಲಾವಿದರಿಗೆ ಸಹಕಾರ ಮತ ಮಲ್ತೊಂದುಲ್ಲೇ ರೀ. ಅಂಚಿನ ಒಂಜಿ ಉಂಡಿತ್ತೆ. ನಿಮ್ಮ ಸಲಹೆ, ಇಂಥದ್ದೊಂದು ಒಂದು ವ್ಯವಸ್ಥೆ ಕಲಾವಿದರಿಗೆ ನಾವು ಮಾಡಿಕೊಡ್ಬೇಕು ಅನ್ನುವಂಥದ್ದಾಗಿದೆ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ಅಲ್ಲಲ್ಲ, ಸಮಸ್ಯೆ ಅಂದ್ರೆ ಏನಾದ್ರೂ ಒಂದು ತೊಂದರೆ ಬಂದ್ರೆ ಒಂದು ಕಮಿಟಿ ಅಂತ ಇದ್ರೆ ಅಲ್ಲ, ನಮ್ದು ಚಲನಚಿತ್ರ ಮಂಡಳ ಅಂದ್ರೆ ಸ್ವಲ್ಪ ಬೆಳೆದಿದೆ, ನಮ್ದು ದಕ್ಷಿಣ ನಾಟದಲ್ಲಿ ಇದು ಅಂದ್ರೆ ಒಂದು ದೊಡ್ಡ ಕಲೆ ಅಂತ ಹೇಳ್ತೇನೆ. ಹೌದೌದು, ಆ ರೀತಿಯಲ್ಲಿ ಒಂದು ಏನಾದ್ರೂ ಅವರಿಗೆ ಒಂದು ಮುಂದಕ್ಕೆ ಏನಾದ್ರೂ ಪ್ರೋತ್ಸಾಹ ಸಿಗುವಂತಾದ್ರೆ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ನಮ್ದು ಯಕ್ಷಗಾನ ಅಲ್ಲೆಲ್ಲ ಇದು ಬಿಟ್ಟಿದಾರಲ್ಲ ಅಂದ್ರೆ ಅಷ್ಟೊಂದು ಅದರ ಬಗ್ಗೆ ಯಾರು ತಲೆಕೆಡಿಸ್ಕೊಳ್ತಲ್ಲ. ಸರಿ, ಈಗ ಸರಿ ನಿಮ್ಮ ಸಲಹೆಗೆ ಪೂರಕವಾಗಿ
ಅವರು ಕೇಳ್ತಾ ಇದ್ದಾರೆ ಈಗ ನಿಮ್ಮ ಯಕ್ಷಗಾನದ ಕಲಾವಿದರಿಗೆ ಬೇಕಾದಂಥ ಒಂದು ಸವಲತ್ತು ಅಥವಾ ಏನಾದರೂ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಾಗ ಇಂಥ ಒಂದು ಗಂಡು ಕಲೆ ಇಷ್ಟು ಜನ ಕಲಾವಿದರಿದ್ದಾರೆ ಹಾಗೆ ಏನಾದರೂ ವ್ಯವಸ್ಥೆ ಏನಾದರೂ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದಾರೆಯೇ ಅಥವಾ ಅದಕ್ಕೆ ಒಂದು ಕಲೆ ಬೆಳಿಬೇಕಾದ್ರೆ ಯದ್ವಾ ತದ್ವಾ ಕಲೆ ಬೆಳೆದು ಬಿಟ್ಟರೆ ಕಲಾಲೋಕವು ಹಾಳಾಗತ್ತೆ. ಆ ಕಲೆ ಒಂದು ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಚೆನ್ನಾಗಿ ಉಳಿಬೇಕು, ಆ ವ್ಯವಸ್ಥೆಗೊಳಿಸ್ಲಿಕ್ಕೂ ಅಂಥ ಸಂಘ ಸಂಸ್ಥೆಗಳು ಕೆಲಸ ಮಾಡಬೇಕು. ಹೌದು, ಅಂಥ ಹಿನ್ನೆಲೆ ಏನಾದರೂ ವ್ಯವಸ್ಥೆ ಇದೆಯೇ ಅಂತ ಕೇಳ್ತಿದ್ದೆ. ಅಂಥದ್ದೀಗ ಈ ಕಡೆ ಅಂಥದ್ದು ಇಲ್ಲ, ಈ ತೆಂಕು ತಿಟ್ಟಿನ ವ್ಯಾಪ್ತಿಯಲ್ಲಿ ಇಲ್ಲ. ಇಲ್ಲಿ ಉಡುಪಿ ಬಿಡಿ, ತೆಂಕು ಬಡಗಿನ ಒಂದು 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 ಕೇಂದ್ರ ಅದು, ಎರಡಕ್ಕೂ ಸಹಿತ. ಅದರಿಂದ ಈಗ ಕಲಾವಿದರಿಗೆ ಸಹಾಯ ಮಾಡುವ ಒಂದು ವಿಷಯದಲ್ಲಿ ಅವರೊಂದು ಕೆಲಸ ಮಾಡ್ತಾ ಇದ್ದಾರೆ, ಕೆಲವು ಕಲಾವಿದರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಆದ್ರಿಂದ ಮತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಆದರೆ ಒಳ್ಳೇದೇ, ಕಲಾವಿದರಿಗೆ ಪ್ರಯೋಜನ ಒಳ್ಳೇದೇ. ಅಂಥದ್ದು ಇಲ್ಲಿ ಮಂಗಳೂರಿನಲ್ಲಿ ಆಗಿದ್ರೆ ಒಳ್ಳೇದು. ಒಂದು ಒಂದು ಈ ಕರೆಗೆ ಸ್ಪಂದಿಸಿ ಒಂದು ಪುಟ್ಟ ವಾಣಿಜ್ಯ ವಿರಾಮನ ಆಮೇಲೆ ಕೊಡೋಣ ಸರ್. ಹಲೋ, ಹಲೋ, ನಾನು ಪದ್ಮನಾಭ ರಾವ್ ಅಂತ ಹೇಳಿ, ಕೆನರಾ ಬ್ಯಾಂಕ್ ಮ್ಯಾನೇಜರ್. ನಮಸ್ಕಾರ ಸರ್. ಬೈಕಂಪಾಡಿಯಿಂದ ಜಯರಾಮ್ ಆಚಾರ್ಯರಿಗೆ ಪರಿಚಯ ಉಂಟು ನಂದು. ನಮಸ್ಕಾರ. 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 ಹೇಗಿದ್ದೀರಿ? ಆರಾಮ. ಆರಾಮಿದ್ದೀರಿ? ಆರಾಮ. ನಿಮ್ಮ ನೀವು ಕನ್ನಡ ಪಾತ್ರ, ಕನ್ನಡದಲ್ಲಿ ಯಕ್ಷಗಾನ ಮತ್ತು ತುಳು ಯಕ್ಷಗಾನ ಎರಡರಲ್ಲಿ ಸರಿ ಸರಿಯಾಗಿ ಮಾಡುವವರು. ನೀವು ಎಡೆನೀರ ಮೇಳದಲ್ಲಿ ಇರುವಾಗ ಅಂಬಿಗನ ಪಾರ್ಟು ನಮ್ಮ ಆ ಭೀಷ್ಮ, ಹೌದೌದು, ಕಂದರ ಕಂದರ ಹಾಗೆ ಹಾಗೆ ತುಂಬಾ ಇದರಲ್ಲಿ ನಿಮ್ಮ ನೀವು ನಿಮ್ಗೆ ಗುರುಗಳು ಅಂತೇಳಿ ನೀವು ಯಾರನ್ನು ಎಕ್ಸೆಪ್ಟ್ ಗುರುಗಳು? ಹೌದು, ನಾಟ್ಯಕ್ಕೆ ನನಗೆ ನಾಟ್ಯಕ್ಕೆ ಗುರುಗಳು ಪಡ್ರೆ ಚಂದ್ವಣ್ಣ. ಆಮೇಲೆ ನಾನು ನೆಲ್ಲಿಕಟ್ಟೆ ನಾರಾಯಣ ಹಾಸ್ಯಗಾರರ ಜೊತೆಯಲ್ಲಿ ಒಂದು 5 ವರ್ಷ ತಿರುಗಾಟ ಮಾಡಿದ್ದೆ. ಹಾಗೆ ಅಂತೇಳಿ ನಾನು ನನಗಿಂತ ಹಿರಿಯ ಹಾಸ್ಯ ಕಲಾವಿದರನ್ನು ನನ್ನ ಗುರುಗಳು ಅಂತಲೇ ನಾನು ಹೇಳೋದು. ಯಾಕೆಂತೇಳಿದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ವಿಚಾರಗಳಿವೆ. ಮಿಜಾರು ಅಣ್ಣಪ್ಪನವರಲ್ಲಿ, ಮತ್ತೆ ವಿಟ್ಲ ಜೋಶಿ ಅವರಲ್ಲಿ, ಮತ್ತೆ ಪೆರುವೋಡಿ ನಾರಾಯಣಭಟ್ರಲ್ಲಿ, ಸುಂದರಾಚಾರ್ಯರಲ್ಲಿ, ಒಬ್ಬೊಬ್ಬ ಕಲಾವಿದನಲ್ಲಿಯೂ ಒಂದೊಂದು ರೀತಿಯ ವಿಶೇಷತೆಗಳುಂಟು. ನೀವೀಗ ವಿಟ್ಲ ಜೋಶಿ ಅವರದ್ದು ಒಂದು, ಅವ್ರು ನೆಗಾಡದೆ ಇನ್ನೊಬ್ಬರು ನೆಗಾಡ್ತಾರೆ ನೋಡಿ, ಆ ಗುಣ ನಿಮ್ಮಲ್ಲಿ ಉಂಟು. ನಾನು ಒಬ್ಸರ್ವ್ ಮಾಡಿದ್ದು ಆಯ್ತು, ಅವರು ನೆಗಾಡದೆ ನೀವು ನೆಗಾಡಿಸುವಂತ ಒಳ್ಳೆ ಹಾಸ್ಯದ ಒಂದು ಇದು ಉಂಟು. ಏನೋ ನಿಮ್ಮ ಪ್ರಯವರಿಗೆ ಮತ್ತೆ ನಿಮಗೆ ಒಳ್ಳೆ ಮ್ಯಾಚ್ ಆಗ್ತದ? ಹೌದಪ್ಪ. ಅಲ್ಲ, ಹೌದೌದೌದು, ನನಗೆ ಸಾಧಾರಣ ಎಲ್ಲರಲ್ಲೂ ಹೊಂದಾಣಿಕೆ ಆಗ್ತೇನೆ. ಮತ್ತೆ ಅವರ ಮನಸ್ಸು ಏನು ಅಂತ ನನಗೆ ಗೊತ್ತಾಗ್ತದೆ, ನಾನು ಏನು ಅಂತ ಅವರಿಗೆ ಗೊತ್ತಾಗ್ತದೆ, ಆದ್ರಿಂದ ಒಳ್ಳೆ ರೀತಿಯಲ್ಲಿ ಹೋಗ್ತದೆ. ಕರೆಗಾಗಿ ಧನ್ಯವಾದಗಳು. ಒಂದು ಪುಟ್ಟ ವಾಣಿಜ್ಯ ವಿರಾಮದ ನಂತರ ಈ ಸಂವಾದ ಕಾರ್ಯಕ್ರಮ ನಾವು ಮುಂದುವರಿಸಲಿಕ್ಕಿದ್ದೇವೆ. ಜಯರಾಮಾಚಾರ್ಯ, ಈಗ ಪ್ರಸ್ತುತ ಹಾಸ್ಯಗಾರನ ಆಧರಿಸಿಯೇ ಪ್ರಸಂಗಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ. ಒಂದು ಕಾಲದಲ್ಲಿ ಚೌಕಿಯಲ್ಲಿ ಭಾಗವತರ ಕೂತು ಇತರ ವೇಷಧಾರಿಗಳಿಗೆ ಆ ದಿನದ ಪ್ರಸಂಗಗಳ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಅದನ್ನು ರಂಗಸ್ಥಳಕ್ಕೆ ತರ್ತಾಯಿದ್ರು. ಈಗಾಗಲೇ ಒಬ್ಬೊಬ್ಬ ಹಾಸ್ಯಗಾರನ ಕುರಿತೇ ಇವತ್ತು ಪ್ರಸಂಗ ರಚನೆ ಮಾಡತಕ್ಕಂಥ ಸ್ಥಿತಿ ಬಂದಿದೆ. ಹೀಗೆ ಹಾಸ್ಯಗಾರನ ಕುರಿತು ಪ್ರಸಂಗ ರಚನೆ ಮಾಡತಕ್ಕಂಥದ್ದು ಒಂದು ಒಂದು ಕಲಾ ಒಂದು ಒಂದು ವಿಷಯ ಪ್ರಶ್ನೆಗೆ ಉತ್ತರ ನೀಡಿ ಆಮೇಲೆ ಚರ್ಚೆ ಮುಂದುವರಿಸೋಣ. ಹಲೋ, 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 ನಮಸ್ಕಾರ. ಅಭಿಪ್ರಾಯ ಪ್ರೇಮಲೋಕ ಬಂದು ಒಂದು ನಮ್ಮ ಹೊಸ ಒಂದು ಕಥೆ ಮಾಡ್ತದೆ ಜಕ್ಕಿ ಶಿವಾರ್ ನಿರ್ಮಾತ ನಮ್ಮ ಫಿಲ್ಮ್ ಆಕ್ಟರ್ ಸುಧಾರ್ ಮಾಡಿದ್ರೆ ಒಂದು ಆಟಗಳು ಕೂತಿರ್ತಾರೆ ಇಲ್ಲಿ ನೆನ್ಕೊಂಡ್ಲ ಈರಲ್ಲಿ ಪಾತ್ರ ಬೇರೆ ಐತೆ ಯಾನೇ ಆ ಆಟೋಳು ಇಜ್ಜಾಂಡ್ ಇಜ್ಜಾಂಡ್ ಯಾನ್ ಇಜ್ಜಾಂಡ್ ಎಂಗ್ ಕಾಣೆ ನೀ ಕುಂದಾಪುರ ಆಟ ಇತ್ತು ಅಂಚೆ ನಡೆ ಬೋದಿತ್ತೆ ಪ್ರಸಂಗ ಭಾಗವಹಿಸಿ ದಯಬಂಡ ಹಿಂಗ ಪ್ರಸಂಗದ ಬುದಾರಿ ಬೊಕ್ಕ ವೇಷದ ಬುದಾರಿ ಮತ್ತೆ ಕೇಂದ್ರ ಹಿಂಗ ಬೊಡ್ಚಿಂದ ಅದಿತ್ತು
ಜಗ್ಗೇಶಿ ರವಿಚಂದ್ರೆ ಅವ್ಮ ತಪ್ಪು ದರಿತ್ರ ತೈಟೆ ಐಕಬೋಡ ಅದು ಯಾನ ಆಟೋಗೆ ಹೋಗ್ತೀವಿ ಒಳ್ಳೆ ಪ್ರಶ್ನೆಯನ್ನು ಅವ್ರು ಕೇಳಿದ್ದಾರೆ. ಇವತ್ತು ಯಾಕಂದ್ರೆ ಯಕ್ಷಗಾನ ರಂಗಭೂಮಿ ಯಾವ್ದ್ಯಾವುದೋ ಬಾಹ್ಯ ಒತ್ತಡಕ್ಕೊಳಗಾಗಿ ತನ್ನತನವನ್ನು ಕಳ್ಕೊಂಡು ಪರಿಸ್ಥಿತಿ ಕಳ್ಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಅವ್ರು ಕೇಳ್ತಾ ಇದ್ದಾರೆ ಬಹಳ ಅದ್ಭುತವಾದ ಪ್ರಶ್ನೆ. ನಿಮ್ಮಂತ ಹಿರಿಯ ಕಲಾವಿದರು ಅದ್ರಲ್ಲಿ ಭಾಗವಹಿಸಿದ್ದಾರೆ ಅಂತಕ್ಕಂಥ ಗುಮಾನಿ ಮೇಲೆ ಆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇವತ್ತಿನ ಒಂದು ಹಾಸ್ಯ ಪ್ರಸಂಗಗಳನ್ನು ನೀವು ತಗೊಂಡ್ರೂ ಸಹಿತ ಒಂದು ವರ್ಷಕ್ಕೆ ಬಹಳ ವಿಜೃಂಭಿಸುತ್ತದೆ. ಮತ್ತೆ ಆ ಮೇಳದಲ್ಲಿ ಹಾಸ್ಯಗಾರ ಇಲ್ಲದೆ ಹೋದರೆ ಬರುವ ವರ್ಷವೇ ಇಷ್ಟೆಲ್ಲ ಪ್ರಯತ್ನಗಳು, ಇಷ್ಟ ಎಲ್ಲ ಕಲಾವಿದರ ಪ್ರಯತ್ನಗಳು ಮುಂದಿನ ವರ್ಷಕ್ಕೆ ಯಾವುದೇ ಪ್ರಯೋಜನಕ್ಕೆ ಬಾರದೆ ಹೋಗ್ತಕ್ಕಂಥ ಸ್ಥಿತಿ ಇದೆ. ಇಂಥ ಒಂದು ಸನ್ನಿವೇಶವನ್ನು ಹೇಗೆ ನೀವು ಅವಾಯ್ಡ್ ಮಾಡ್ತೀರಿ ಅಥವಾ ಅದನ್ನು ಹೇಗೆ ನೀವು ನಿಭಾಯಿಸ್ತೀರಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾ ಇದ್ದಾರೆ. ಹೇಳೋಣ. ಈಗ ಅವರು ಹೇಳಿದ ಆ ಪ್ರೇಮಲೋಕ ಒಂದು ಪ್ರಸಂಗ ಇತ್ತಲ್ಲ, ಅದು ಒಬ್ರು ಮಾಡಿಸಿ ನಮ್ಮ ಇದೊಂದು ಪ್ರಯೋಗ ಅಷ್ಟೇ ಪ್ರಯೋಗ. ಈ ಪ್ರಯೋಗ ಮಾಡಿ ಮಾಡಿ ಏನಾಯಿತು ಅಂತ ಹೇಳಿದ್ರೆ, ಸಿನಿಮಾ ಹಾಡುಗಳು, ಸಿನಿಮಾ ಆ್ಯಕ್ಟರ್ಗಳ ಹೆಸರುಗಳು ಇದೆಲ್ಲ ಮತ್ತೆ ಅದ್ರ ಕ್ಲಬ್, ಇದು ಕ್ಲಬ್ ಡ್ಯಾನ್ಸು ಅದೆಲ್ಲ ಆ ಸನ್ನಿವೇಶವನ್ನು ಒಂದು ಒಂದು ಕಮರ್ಷಿಯಲ್ ಫಿಲ್ಮ್ಗಳು ಯಾವ ರೀತಿಯಲ್ಲಿ ಮಾಡ್ತಾವೋ ಅದನ್ನೆಲ್ಲ ರಂಗಭೂಮಿ ಯಕ್ಷಗಾನ ರಂಗಭೂಮಿ ಯಕ್ಷಗಾನಕ್ಕೆ ಅದನ್ನು ತಂದ್ರೆ ಅದು ಯಕ್ಷಗಾನ ಆಗುವುದೇ ಇಲ್ಲ ಖಂಡಿತ. ಈಗ ಸಿನಿಮಾದಲ್ಲಿ ಅದನ್ನ ನಾವು ತರಬಾರ್ದು ಅಂತ ಹೇಳೋದಿಲ್ಲ, ಸಿನಿಮಾದ ಚೌಕಟ್ಟಿಗೆ ಸಿನಿಮಾದ ಒಂದು ವಾತಾವರಣಕ್ಕೆ ಅಂತ ಸನ್ನಿವೇಶಗಳು ಒಗ್ಗಿಕೊಂಡ್ರೆ ಒಗ್ಗಿಕೊಳ್ಳಬಹುದು. ಆದ್ರೆ ಯಕ್ಷಗಾನಕ್ಕೆ ಯಕ್ಷಗಾನದ ಮಾದರಿಯ ಕಥೆಗಳನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದಂತ ಹೇಳಿದ್ರೆ ಆ ದಿವಸ ನಾವು ಆಟಕ್ಕೆ ಹೋಗ್ಲಿಲ್ಲ, ಯಾಕೆಂತ ಹೇಳಿದ್ರೆ ಆ ಹೆಸರು ಕೇಳಿ ಬೇಸರವಾಗಲಿಲ್ಲ. ನಿಮ್ಮಂತ ಕಲಾವಿದರು ಆ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಮತ್ತೆ ಯುವ ಕಲಾವಿದರಿಗೆ ನೀವೊಂದು ಒಳ್ಳೆ ಸಂದೇಶವನ್ನು ಕಳಿಸಿದಾಗ ಆಗ್ತದೆ. ಹಲೋ ಹಲೋ ಸರ್ ನಮಸ್ತೆ. ನಮಸ್ತೆ. ಒಂದು ಟಿವಿ ವಾಲ್ಯೂಮ್ ಸ್ವಲ್ಪ ಸಣ್ಣದ ಮಾಡಿ. ಹಾಂ ಹೇಳಿ ಸರ್. ಯಾರು ಮಯ್ಯರ್? ಹಾ ಮಯ್ಯರ್ ಮಾತಾಡ್ತಿದ್ದೀರಿ ಕಟೀಲಿಂದ. ಕೇಳಿ ಕೇಳಿ ಮಯ್ಯರೇ ಪ್ರಶ್ನೆ. ನೇರವಾಗಿ ನಿಮ್ಮ ಎದುರುಗಡೆ ಇದ್ದಾರೆ ಜಯರಾಮಾಚಾರ್ಯರು, ನೀವು ಕಲಾಭಿಮಾನಿಗಳು ಯಾಕಂದ್ರೆ ದಿನನಿತ್ಯ. ನಮಸ್ಕಾರ. ನಮಸ್ಕಾರ. ಬಣ್ಣದ ವೇಷದ ಮಲ್ತ ಶಕಟಾಸುರ ಮಲ್ತದ ಟೌನ್ ಹಾಲ್ಡ್ ಹಾ ಕಟೀಲ್ ಮಲ್ತಾನ ಪೊಣ್ಣು ಅಣ್ಣ ಅಂದು ಪೂತಾಣಿ ಇವತ್ತು ಒಂದು ವಿದ್ಯುಜ್ಜುವ ಅವರದ್ದು ಒಂದು ವಿಶಿಷ್ಟವಾದ ಬಣ್ಣದ ವೇಷವನ್ನು ನಾವು ಕ್ಲಿಪ್ಪಿಂಗ್ಸ್ ಮೂಲಕ ನಿಮಗೆ ತೋರಿಸ್ಲಿಕ್ಕಿದ್ದೇವೆ ಮಯೂರೇ. ಒಂದು ಮತ್ತೇನಾದರೂ ಪ್ರಶ್ನೆ ಇದ್ದರೆ ಜರಮಾಚಾರಲ್ಲಿ ಕೇಳ್ಬೋದು. ನಾನು ಮಯೂರೇ ಕೇಳ್ತಾ ಇದ್ದೆ. ನಿಮ್ಮ ಕರೆಗಾಗಿ ಧನ್ಯವಾದಗಳು. ಹೌದು, ಭಾಳಷ್ಟು ಯಕ್ಷಗಾನವನ್ನು ದಿನನಿತ್ಯ ನೋಡ್ತಕ್ಕಂಥವ್ರು ಮತ್ತು ಒಳ್ಳೆಯ 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 ಕಲಾವಿದ ಕಲಾಭಿಮಾನಿಗಳು ಅವರು ಕಲಾವಿದರು ಅಲ್ಲದೇ ಇದ್ದರೂ ಸಹಿತ. ಇನ್ನೊಂದು ಪ್ರಶ್ನೆ, ತಾಂತ್ರಿಕ ದೋಷ ನಮ್ಮನ್ನು ಕೆಲವು ಪ್ರಶ್ನೆಗಳಿಗೆ ಅಡತೆ ಆಗಿದೆ. ಹೀಗೆ ಒಂದು ಯಕ್ಷಗಾನದ ವಿಚಾರದಲ್ಲಿ ಈಗ ಅವರಿಗೆ ಪ್ರಶ್ನೆ ಕೇಳಿದ ಹಾಗೆ ಇವತ್ತೊಂದು ನಳದಮಯಂತಿಯ ಶನಿ ಬ್ರಾಹ್ಮಣ ಅದೊಂದು ಕ್ಲಿಪ್ಪಿಂಗ್ಸ್ ಮೂಲಕ ತೋರಿಸೋಣ. ಇದು ನಳದಮಯಂತಿಯ ಸನ್ನಿವೇಶದಲ್ಲಿ ನಳ ಮಹಾರಾಜನ ತಮ್ಮನಾಗಿರ್ತಕ್ಕಂಥ ಪುಷ್ಕರನಿಗೆ ಜುಗಾರಿ ಆಡೋದಕ್ಕೆ ಪ್ರೇರಣೆ ಕೊಡುವುದು ಶನಿ ಬ್ರಾಹ್ಮಣ ವೇಷದಲ್ಲಿ ಬಂದು ಅವನನ್ನು ಪ್ರೋತ್ಸಾಹಿಸ್ತಕ್ಕಂಥ ಸನ್ನಿವೇಶ. ಈಗ ನಳದಮಯಂತಿಯ ಆ ಒಂದು ಶನಿ ಬ್ರಾಹ್ಮಣ ಈಗ ನಿಮ್ಮ ಎದುರುಗಡೆ ನಾವೀಗ ತೋರಿಸ್ತಕ್ಕಿದ್ದೇವೆ.
ಅಧಿಕಾರಿ. ನಿನ್ನೇ ನೋಡುವ ತಿಳಿಯಬೇಕಾಗಿ ಬಂದದ್ದು. ಕೂತ್ಕೊಳ್ಳಿ, ನಿಮ್ಮ ಪಾದವನ್ನು ತೊಳಿಬೇಕು ಅಂತ. ಕಡಿಬಿಡಿಲ್ಲ, ಕಡಿಬಿಡಿಲ್ಲ. ಮತ್ತೆ ಹೇಗಿತ್ತು? ತಮ್ಮ ಆಶೀರ್ವಾದದಿಂದ ಆರೋಗ್ಯವಾಗಿದ್ದೇನೆ. ಹೌದಲ್ಲ, ಏನೂ ತೊಂದರೆ ಇಲ್ಲ. ನಿನ್ನೇ ನೋಡೋದಕ್ಕೆ ಬೇಕಾಗಿ ಬಂದದ್ದು. ಹೌದೇ, ಆಶೀರ್ವಾದ ಕೊಡೋದಕ್ಕೆ. ಹೌದೌದು, ನಾನು ಬಂದ ವಿಷಯವನ್ನು ಹೇಳ್ತೇನೆ. ನಿಮಗೇನಾದ್ರೂ ಬೇಡುವುದಕ್ಕೆ ಬಂದದ್ದ? ಕೇಳೋದಕ್ಕೆ? ಬೇಡುವುದು ಅಂತ ಹೇಳಬಾರದು, ಕೇಳುವುದಕ್ಕೆ ಬಂದದ್ದೇ. ಕೇಳೋದಕ್ಕೆ ಬಂದದ್ದು. ನಿಮ್ಮ ಊರಲ್ಲಿ ತುಂಬಾ ತೊಂದರೆಯ? ಹೇಳಿಲ್ಲ. ನಿಮ್ಮ ಮಡದಿ ಮಕ್ಕಳು ಕ್ಷೇಮವಾಗಿದ್ದಾರ? ಎಲ್ಲ ಕ್ಷೇಮ, ಆ ಪ್ರಶ್ನೆ ಅಲ್ಲ. ನಾನು ನಿನ್ನಲ್ಲಿ ಒಂದು ವಿಷಯ ಹೇಳುತ್ತೇನೆ. ಹೇಳಿ, ಧಾರಾಳವಾಗಿ ಹೇಳಿದಾಗೆ ಕೇಳ್ತೇನೆ ಅಂತ ನನಗೊಂದು ಮಾತು ಕೊಡ್ಬೇಕು. ಓ ಸ್ವಾಮಿ, ಬ್ರಾಹ್ಮಣರಂದ್ರೆ ನಮ್ಮ ದೇವರಂತ ನಾನು ಮೊದಲೇ ಹೇಳಿದ್ದೆ. ಹೌದಪ್ಪ, ನೀವು ಏನು ಹೇಳಿದ್ರು ಮಾಡೋದಕ್ಕೆ ನಾನು ಸಿದ್ಧರೀತೆ ಅಂತ ಹೇಳಿದ ಮೇಲೆ ಮತ್ತೆ ಇನ್ನು ಮಾತು ಏನು ಹೇಳಿ? ಅದು ನನಗೆ ಮಾತು ಬೇಕು, ಯಾಕಂದ್ರೆ ನನಗೆ ಧೈರ್ಯ ಇಲ್ಲ. ನನ್ನಲ್ಲಿ ಅನುಮಾನವ ನಿಮಗೆ ಅನುಮಾನ ಬೇಕಾದಿಲ್ಲ. ಏನು ಕೊಡೋದಕ್ಕೆ ಸಿದ್ಧರಿದ್ದೇನೆ. ಯಾವುದು? ಅದು ನಿನ್ನದಲ್ಲ ಕೈ. ನನ್ನ ಕೈ? ನನ್ನ ಕೈ ತಟ್ಟಬೇಕು. ಆಗ ನನಗೆಲ್ಲ ಭರವಸೆಗೆ, ನಂಬಿಕೆಗೆ. ಯಾಕೆ ನನ್ನ ನಮ್ಮ ಊರಿನವರ ಅಲ್ಲ ನೀವು. ಹೌದೌದು, ಅದನ್ನ ಬೇರೆ ದೇಶದವರ ಕಾರಣ ಆಗ್ತದೋ ಇಲ್ಲೋ ಎಂಬಂತ ಅನುಮಾನ. ಅನುಮಾನ ಬೇಕಾದಿಲ್ಲ, ಏನು ಬೇಕಾದ್ರೂ ಕೊಡ್ತೇನೆ. ನೀನು ಭಾಷೆ ಕೊಟ್ಟಿಯಲ್ಲ. ಹೌದು, ಸ್ವಾಮಿ ಎಂತದು? ಯಾರದು? ಇದರ ಪರಿಚಯ ಇಲ್ಲ ನಿನ್ಗೆ? ಏನೋ ಒಂದು ಕಾಯಿ ಏನು ತಂದು ಇಕ್ಕೋ. ಇದರ ಪರಿಚಯ ಗೊತ್ತಿಲ್ವ ನಿನ್ಗೆ? ಕಾಯಿ ತಿನ್ನುವಷ್ಟು ಚಟ ಉಂಟು ಅಂತ ತಿಳ್ಕೊ. ಕಾಯಿ ತಿನ್ನೋದಲ್ಲ ಇದು. ಮತ್ತೆ ಇದು ಯಾವ ಕಾಯಿ? ಯಾವ ಕಾಯಿ? ದಾಳ. ದಾಳ? ದಾಳ ಯಾಕಂದ್ರೆ ಇಲ್ಲಿ ಯಾಕೆ? ಅದು ನನಗೆ ಒಂದು ಚಟ ಮಾರ. ನಿಮಗೆ ಏನು ಚಟ ಉಂಟು ನಮಗೇನು ಗೊತ್ತು? ಯಾವುದು? ಯಾವುದು ಈ ಇದನ್ನ ಆಡುವುದನ್ನು ನೋಡುವ ಚಟ? ಹಾ, ಅದಕ್ಕೆ ಇದನ್ನು ಆಡ್ಬೇಕು ಅಂತ. ನೀನ್ ಆಡ್ಬೇಕು ಅಂತ ನಾನು? ಅಷ್ಟೇ? ಹೌದು. ನೀವು ಅದಕ್ಕೇನು ಹೇಳಿದ್ರು? ಇದಾರಲ್ಲ ನಮ್ಮವರಲ್ಲ, ಬನ್ನಿ ಇವರಿಗೆ ಭಟ್ರಿಗೆ ಒಂದ್ಸಲ ಆಡುವುದು ನೋಡ್ಬೇಕು. ಎಂತದ್ದು ಬೆಣ್ಣಿ, ಎಂತದ್ದು ಬೆಣ್ಣಿ! ಎಲ್ಲವರು ನಮ್ಮವರು. ಎಂತದ್ದು? ನೀ ಚೆನ್ನಾಗಿ ಆಡುವುದನ್ನು ನೋಡಿ. ಇವರೆಲ್ಲ ನಿನ್ನ ಕೈಯಿಂದ ಸಂಬಳ ತಗೊಳ್ಳುವವರಲ್ವಾ? ಹೌದು. ಇವರಲ್ಲಿ ಆಟ ಆಡಿದ್ರೆ ನಿನ್ಗೆ ಏನಾದ್ರು ಸಂಬಳ ಯಾರು ಕೊಟ್ರೇನು ಸ್ವಾಮಿ? ಆಟ ಗೊತ್ತಿದ್ರೆ ಆಯ್ತು. ಆಟ ಗೊತ್ತಿದ್ರೆ ಅವರಿಂದ ನೀನು ತಗೊಳ್ಳೋದ? ಕುಣಿಕಿದ್ದಕ್ಕೆ ಗೊತ್ತುಂಟ, ಆಟ ಆಡುವುದಕ್ಕೆ ಗೊತ್ತುಂಟ, ಯಾರು ಆಗ್ಬಹುದು? ಅಲ್ಲ, ನೀನು ನಿನಗಿಂತ ದೊಡ್ಡ ವ್ಯಕ್ತಿಯಲ್ಲಿ ಆಡಬೇಕು. ನಾನು ಉತ್ತರ ನಿಷೇಧದ ಯಜಮಾನ. ನನಗಿಂತ ದೊಡ್ಡವರು ನಾನು ಕರೀದಂದು ಹೇಗೆ ಕರೆಯುದು? ಯಾರನ್ನು ಕರಿಬೇಕು, ಹೇಗೆ ಕರಿಬೇಕು? ಇದ್ದಾನೆ. ಅಲ್ಲ ನೋಡಿ ನೋಡಿ, ನಿಮ್ಮ ಜನಿವಾರ ಕೆಳಗೆ ಬಿದ್ದಿದೆ, ನೆಲ ಹಾಕೊಳ್ಳಿ. ಕೆಳಗೆ ಜನಿವಾರ, ಜನಿವಾರ ಕೆಳಗೆ ಬಿದ್ರೆ ಏನಾಯ್ತು? ಅಯ್ಯೋ, ಅಲ್ಲ ಅಪವಿತ್ರವಾಯ್ತಲ್ಲ. ಯಾರು ಹೇಳಿದ್ದು ಅಪವಿತ್ರ ಆಗ್ತದೆ ಅಂತ? ಜನಿವಾರ ಅಂತ ಹೇಳಿದ್ರೆ ಎಂತದು? ಎಂತದು? ನನ್ ಗೊತ್ತಿಲ್ಲ ಸರಾಪ ಅಂತ. ನಾಗರ ಹಾವು ಸರ್ಪ ಎಲ್ಲಿರ್ಬೇಕು? ಎಲ್ಲಿರ್ಬೇಕು? ಹುತ್ತದಲ್ಲಿರ್ಬೇಕು. ಅದು ಹುತ್ತದಲ್ಲೇ ಇದ್ರೆ ಆಗತದ? ತಿರುಗ್ಲಿಕ್ಕೆ ಹೋಗ್ಬೇಕು. ಹಸಿವೆ ಆಗುವಾಗ ಅದಕ್ಕೆ ಆಹಾರ ಬೇಡ, ಗಾಳಿ ಅಲ್ವಾ? ಅಲ್ಲಿ ಎಲ್ಲೆಲ್ಲಿ ಸುತ್ತಾಡಿ 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 ಮತ್ತೆ ಸುತ್ತದಲ್ಲಿ. ನೀನೀಗ ನಾನು ನಿಷದ ಉತ್ತರ ನಿಷದ ಯಜಮಾನ ಅಧಿಕಾರಿ. ನಿಷದಕ್ಕೆ ಹೋಗಿ ಅಲ್ಲಿಯ ಚಕ್ರವರ್ತಿ ನಳನಲ್ಲಿ ಆಟ ಆಡಿ ಅವನಲ್ಲಿರುವಂತಹ ಎಲ್ಲ ಸಂಪತ್ತನ್ನು. ಈ ಹಾಸ್ಯ ಕಲಾವಿದರು ಇವತ್ತೊಂದು ಪೌರಾಣಿಕ ಪ್ರಸಂಗದಲ್ಲಿ ನಿಮಗೆ ಒಂದೆರಡು ಪದ್ಯಗಳು ಮಾತ್ರ ಇರೋದು. ಭಾಳಷ್ಟು ಪದ್ಯಗಳು ನಿಮಗೆ ಬರೋದಿಲ್ಲ. ಆದರೆ ಇನ್ನು ಕೆಲವು ಸನ್ನಿವೇಶದಲ್ಲಿ ಈ ಕರೆ ಬರ್ತಾ ಇದೆ. ಕರೆಗೆ ಹಲೋ. ಹಾಂ ಹಾಂ ಹಾಂ, ಯಾವತ್ತೂ ಯಾವತ್ತಿನ ಪ್ರಶ್ನೆ? ಹಾಂ ಕೇಳಮ್ಮ ಪ್ರಶ್ನೆ. ಸರಿ ಸರಿ, ಜಯರಾಮಾಚಾರ್ಯರ ಬಗ್ಗೆ ನೀನು ಯಾವತ್ತೂ ಪ್ರಶ್ನೆ ಎಲ್ಲ ಸಂದರ್ಭದಲ್ಲೂ ಸಹಿತ ವಿ4 ಮೀಡಿಯಾದ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀರಿ, ಭಾಳ ಸಂತೋಷ. ಈಗ ಏನಾದರೂ ಜಯರಾಮಾಚಾರ್ಯರ ಬಗ್ಗೆ ನಿನಗೆ ಏನಾದರೂ ಕೇಳಬೇಕಿದ್ರೆ ನಿನ್ನ ಹಾಂ ಕೇಳು ಕೇಳು. ನಮಸ್ಕಾರ. ಇದು ಯಕ್ಷಗಾನದಲ್ಲಿ ಹಾಸ್ಯಕಾರನಾಗಿ ಒಬ್ಬ ಪಾತ್ರ ಮಾಡುವುದಕ್ಕೆ ಯಾವುದೆಲ್ಲ ಗುಣ ಇರಬೇಕು? ಯಾವುದೆಲ್ಲ ಗುಣಗಳಿರ್ಬೇಕು? ಮತ್ತೆ ಎರಡನೇದಾಗಿ ಈ ನೀವು ಇಷ್ಟು ವರ್ಷ ಯಕ್ಷಗಾನ ಇದ್ರಲ್ಲಿ ಮಾಡಿದಿರಲ್ಲ, ಅದರಲ್ಲಿ ನಿಮಗೆ ಯಾವುದು ಅತ್ಯಂತ ಮನಸ್ಸಿಗೆ ಖುಷಿ ಕೊಟ್ಟ ಹಾಸ್ಯಗಾರ ಪಾತ್ರ?
ನಿಮ್ಮ ಬಹಳ ಪುಟ್ಟ ಹುಡುಗ, ನಿನ್ನ ಕರೆಗಾಗಿ ಧನ್ಯವಾದಗಳು. ನಿಮ್ಮ ಯಕ್ಷಗಾನದ ಅಭಿಮಾನಕ್ಕೂ ಸಹಿತ ನಿಮಗೂ ನಿಮ್ಮ ಮನೆಯವರೆಲ್ಲರಿಗೂ ವಿ4 ಮೀಡಿಯಾದ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇವೆ. ಹುಡುಗ ಬಹಳ ಯಾವತ್ತು ಪ್ರಶ್ನೆ ಕೇಳ್ತಿದ್ದಾರೆ, ಬಹಳ ಸುಂದರವಾದ ಪ್ರಶ್ನೆಯನ್ನು ಕೇಳಿದ. ಒಬ್ಬ ಹಾಸ್ಯ ಕಲಾವಿದನಿಗಿರಬೇಕಾಗಿರ್ತಕ್ಕಂಥ ಗುಣಗಳು ಯಾವುದು, ಮತ್ತೆ ನೀವು ಮೆಚ್ಚುವಂತ ಒಳ್ಳೆಯ ಹಾಸ್ಯ ಕಲಾವಿದರು ಯಾರು, ಮತ್ತೆ ನೀವು ಯಾರ ಹಾಸ್ಯ ಕಲಾವಿದರು ನಿಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತಕ್ಕಂಥ ಪ್ರಶ್ನೆ. ಹಾಸ್ಯ ಪಾತ್ರ ಯಾವುದು? ಹಾಸ್ಯಗಾರನಿಗೆ ಇರಬೇಕಾದಂಥ ಗುಣ, ಅದೇ ಪ್ರಶ್ನೆ, ಅದಕ್ಕೆ ಪೂರಕವಾದ ಪ್ರಶ್ನೆ. ನೀವು ಹಾಸ್ಯ ಕಲಾವಿದರು, ಹಾಸ್ಯಕ್ಕೆ ಬೇರೆ ಬೇರೆ ಕಡೆಯಿಂದ ನೀವೊಂದು ಸಂಗ್ರಹ ಮಾಡಬೇಕಾಗತ್ತೆ. ಈಗ ಪುಸ್ತಕವನ್ನು ಓದಿದರೆ ಹಾಸ್ಯ ಕಲಾವಿದ ಹಾಸ್ಯ ಮಾಡಲಿಕ್ಕೆ ಆಗುದಿಲ್ಲ, ಪುರಾಣ ಓದಿದ್ರು ಹಾಸ್ಯ ಮಾಡಲಿಕ್ಕೆ ಆಗುದಿಲ್ಲ. ಅವನ ಸಮಾಜವನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡಬೇಕು ಕಲಾವಿದ. ಹಾಗೆ ಈ ಮೂರು ಪ್ರಶ್ನೆಗೆ ನೀವು ಯಾವ ರೀತಿಯಲ್ಲಿ ಸಮಾಜವನ್ನು ನೋಡ್ತೀರಿ, ನೋಡಿದ ಸಮಾಜವನ್ನು ರಂಗಸ್ಥಳಕ್ಕೆ ಹೇಗೆ ತರ್ತೀರಿ, ಮತ್ತೆ ನಿಮ್ಮಲ್ಲಿರುವ ಗುಣಗಳು ಯಾವುದು, ಮತ್ತೆ ನೀವು ಮೆಚ್ಚಿದ ಹಾಸ್ಯಗಾರ ಯಾವುದು, ಈ ಮೂರು ಪ್ರಶ್ನೆಗೆ ಒಂದೇ ಮಾತಿನಲ್ಲಿ ನೀವು ಉತ್ತರ ನೀಡಬೇಕಾಗತ್ತೆ. ಈ ಎದುರಿನ ಕಲಾವಿದನ ಮಾತು ಏನು ಅಂತ ತಿಳಿದು ಮಾತಾಡುವ ಒಂದು ಗುಣ ಬೇಕು, ಒಂದದು. ಅದಕ್ಕೆ ಎಂಥದ್ದು ಒಂದು ಒಂದು ಸಣ್ಣ ಉದಾಹರಣೆ ಮೂಲಕ, ಉದಾಹರಣೆಗೆ ಈಗ ಹೆಚ್ಚು ಮಾತನಾಡದೆ ಪ್ರೇಕ್ಷಕರನ್ನು ರಂಜಿಸ್ಲಿಕ್ಕೆ ಆಗತ್ತೆ. ಹೌದು, ಒಂದು 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 ಸಣ್ಣ ಒಂದು ಒಂದು ನಿಮ್ಮ ಅಭಿನಯದ ಮೂಲಕ ಅಥವಾ ಹಾವಭಾವದ ಮೂಲಕವೋ ಅದ್ಭುತವಾದ ಹಾಸ್ಯವನ್ನು ಪ್ರೇಕ್ಷಕರಿಗೆ ಸಂದೇಶ ಮೂಲಕ ಕಳಿಸ್ಬಹುದು ಅಂತ ಒಂದು ಸನ್ನಿವೇಶ ಉದಾಹರಣೆ ಸಹಿತವಾಗಿ ದಯವಿಟ್ಟು ಹೇಳಬೇಕಾಗಿ ವಿನಂತಿ. ಈಗ ಒಂದು ಅದು ಗುಣ ಬೇಕೆ, ಮತ್ತೆ ನಾಟ್ಯವೂ ಗೊತ್ತಿರಬೇಕು, ಯಾವ ಸಂದರ್ಭಕ್ಕೆ ಯಾವ ರೀತಿ ಕುಣಿಬೇಕು ಎನ್ನುವಂತಹ ಗುಣವೂ ಬೇಕಾಗ್ತದೆ. ಮತ್ತೆ ಮಾತಿಲ್ಲದೆ ನೆಗಾಡಿಸುವ ಒಂದು ವಿಷಯವೂ ಬೇಕು. ಮೌನ ಹಾಸ್ಯ ಬಹಳ ದೊಡ್ಡ ಹಾಸ್ಯದಿದ್ದ ಒಂದು ಒಬ್ಬ ಮಾತಾಡ್ತಾ ಇದ್ದಾನೆ, ಅವನ ಮಾತಿಗೆ ಪ್ರತಿಯಾಗಿ ನಾವು ಮಾತಾಡ್ಲಿಕ್ಕಿಲ್ಲ. ಇದು ಅವನಿಗೆ ತಮಾಷೆ ಮಾಡುವಾಗೂ ಆಗುತ್ತದೆ, ಅವನ ವಿಷಯವನ್ನು ಕೇಳುವಾಗೇ ಆಗುತ್ತದೆ, ಬರೇ ಆಂಗಿಕವಾದಂಥ ವಿನಯದಿಂದ. ಹೌದು, ಮತ್ತೆ ನಾವು ನೋಡಿದ್ದನ್ನು ರಂಗಸ್ಥಳದಲ್ಲಿ ಹೇಳುವ ಒಂದು ವಿಷಯವೂ ಬೇಕು, ಸಂದರ್ಭೋಚಿತವಾಗಿ ಅವನು ಯಾವುದೇ ಆಗಲಿ ಸಂದರ್ಭವನ್ನು ತಿಳಿದು ವಸ್ತುವನ್ನು ಸನ್ನಿವೇಶವನ್ನು ನಿಮಗೆ ನೆನಪಿಗೆ ತರಬಹುದೇ, ಅಥವಾ ನೀವು ಸಮಾಜದಲ್ಲಿ ಕಂಡಂತ ಅಂಶಗಳನ್ನೇ ಯಕ್ಷಗಾನಕ್ಕೆ ಅಳವಡಿಸಿ. ಈಗ ಸಾಮಾನ್ಯವಾಗಿ ಕೆಲವೆಲ್ಲ ಹಾಸ್ಯ ಸನ್ನಿವೇಶಗಳು ಇರ್ತವೆ, ನಾವು ಬದುಕಿನಲ್ಲಿ ನೋಡ್ತೇವೆ, ಅದನ್ನು ಯಕ್ಷಗಾನ ರಂಗಭೂಮಿಗೆ ತರುವಾಗ ಯಕ್ಷಗಾನ ಕಲಾವಿದನಿಗೆ ಮಾತ್ರ ಸಾಧ್ಯ ಆಗುತ್ತೆ. ಅಂತ ಸನ್ನಿವೇಶಗಳು ನಮ್ಮ ಪ್ರೇಕ್ಷಕರಿಗೆ ಇದ್ರೆ ರಂಜನೆಯ ದೃಷ್ಟಿಯಿಂದಲೂ ನೀವು ಅದನ್ನು ಹೇಳಬೇಕು. ಹೌದು, ಒಂದು ಹಾಸ್ಯ ಇರ್ತದೆ, ಒಂದು ಸಂಗೀತಗಾರನ ಒಂದು ವಿಷಯ, ಅದನ್ನು ಮೊನ್ನೆ ಲವಕುಶದಲ್ಲಿ ನಾನು ಒಂದೊಂದು ಸಲ ಅದನ್ನು ಹಾಕ್ತೇನೆ, ಅಲ್ಲಿಗೆ ಕೊಂಡೋಗ್ತೇನೆ. ನಾನು ದೊಡ್ಡ ಸಂಗೀತಗಾರನಾಗಿದ್ದೆ, ಈಗ ಬಿಟ್ಟಿದ್ದೇನೆ, ಯಾಕೆ ಅಂತ ಲವಕುಶರು ಕೇಳ್ತಾರೆ. ಲವಕುಶರ ಸನ್ನಿವೇಶ ಅವರನ್ನೊಂದು ಅವರನ್ನೊಂದು ಹಾಸ್ಯ ಮಾಡುವಂತ ಒಂದು ಸನ್ನಿವೇಶ. ಹೌದು, ಸರಿ, ಯಾಕೆ ಬಿಟ್ಟದ್ದು ಯಾಕೆ? ಒಂದು ದಿವಸ ನಾನು ಸಂಗೀತ ಹಾಡುತ್ತಿದ್ದಾಗ ಒಬ್ರು ದೊಣ್ಣೆ ತಗೊಂಡು ಬಂದ್ರು, ನಾನು ಕೇಳಿದೆ ಏನು ಅಂತ, ಏನಿಲ್ಲ ನೀವು ಹಾಡಿ, ಪುನಃ ಹೋದ, ಪುನಃ ಬಂದ, ಏನು ಅಂತ ನಾನು ಪುನಃ ಕೇಳಿದೆ, ನೀವು ಹಾಡಿ ಅಂತ ಪುನಃ ಹೋದ, ಮೂರನೇ ಸಲ ಬರುವಾಗ ಹಿಡಿದು ಕೇಳಿದೆ ಏನು ಅಂತ. ನಿಮ್ಮದು ಸಂಗೀತ ಒಳ್ಳೆಯದಾಗ್ತದೆ, ಆದರೆ ಅದಲ್ಲ, ನಿಮ್ಮನ್ನು ಕರೆಸಿದವ ಯಾರು ಅವನನ್ನು ತೋರಿಸಿ ಅಂತ. ಅದನ್ನೆಲ್ಲ ಆ ವಿಷಯವನ್ನು ಯಕ್ಷಗಾನಕ್ಕೆ ಅಳವಡಿಸು. ಅದು ಎಲ್ಲೋ ಬಂದಂಥ ಹಾಸ್ಯದ ತುಣುಕನ್ನು ನೀವು ಯಕ್ಷಗಾನಕ್ಕೆ ಇರ್ತದೆ, ಲವಕುಶರ ಸನ್ನಿವೇಶದಲ್ಲಿ ಸಂದರ್ಭೋಚಿತವಾಗಿ ಬಳಸ್ತೀರಿ. ಹೌದು, ಇನ್ನೊಂದು ಆ ಹುಡುಗ ಕೇಳಿದಂಥ ಪ್ರಶ್ನೆ, ಈ ಈ ಪ್ರಶ್ನೆಗೆ ಆಮೇಲೆ ಚರ್ಚೆ ಮಾಡೋಣ. ಹಲೋ, 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 ನಮಸ್ಕಾರ, ನಾನು ಕೃಷ್ಣ ಶೆಟ್ಟಿ ಅಂತ, ಕುಂಟಿಗಾನದಿಂದ. ಕುಂಟಿಗಾನ ಕೃಷ್ಣ ಶೆಟ್ಟಿ. ಆಚಾರ್ಯರಲ್ಲಿ ಡೈರೆಕ್ಟರ್ ಅನ್ನೋದು ಪ್ರಶ್ನೆ ಅಲ್ಲ, ಜನರಲ್ ಆಗಿ ಈಗ ಒಂದು ಒಬ್ಬರು ಪ್ರಶ್ನೆ ಕೇಳಿದ್ರು, ಒಂದು ಇವರ ಏನಾದರೂ ಹೆಲ್ಪ್ಗೆ ಬೇಕಾಗಿ ಏನಾದರೂ ಕಮಿಟಿ ಏನಾದರೂ ಉಂಟಾ ಅಂತ ಹೇಳಿ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಒಂದು ಮೇಳದಲ್ಲಿ ಸಾಧಾರಣ ಒಂದು ಪರ್ಮನೆಂಟ್ ಆಗಿ ಸಾಧಾರಣ 50 ಜನ 40-50 ಜನ ಅವರಾಗಿ ಇರ್ತಾರೆ. ಇದನ್ನು ಆ ಪ್ರೊವಿಡೆಂಟ್ ಫಂಡ್ ಆಕ್ಟ್ ಪ್ರಕಾರ ತಂದು ಇವರಿಗೊಂದು ಆ ಪ್ರೊವಿಡೆಂಟ್ ಫಂಡ್ ಅನ್ನ ಪ್ರತಿ ಮೇಳದವರಿಗೆ ಪ್ರೊವಿಡೆಂಟ್ ಫಂಡ್ ಅಂತ ಹೇಳಿ ಮಾಡಿ ಅದರಲ್ಲಿ ವ್ಯವಸ್ಥಾಪಕರು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿ, ಇವರೆಲ್ಲ ಸಂಬಳದಿಂದ ಸ್ವಲ್ಪ ಕಾಂಟ್ರಿಬ್ಯೂಷನ್ ತೆಗೆದು ಇವರ ರಿಟೈರ್ ಆಗೋ ಸಮಯದಲ್ಲಿ ಬಿಟ್ಟು ಹೋಗೋ ಸಮಯದಲ್ಲಿ ಸಿಕ್ಕುವ ಹಾಗೆ ಹಾಗೇನಾದ್ರೂ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲ, ನಿಮ್ಮ ಪ್ರಶ್ನೆಗೆ, ಇದೊಂದು 6 ತಿಂಗಳು ಮಾತ್ರ ಈ ಒಂದು ಮೇಳ ನಡೆಯುವುದು, ಮತ್ತಾರು ತಿಂಗಳು ಈ ಮೇಳ ನಡೆಯುವುದಿಲ್ಲ. ಆದ್ರೆ ಒಂದು ಸಂಸ್ಥೆಯಾಗಿ ಪ್ರೊವಿಡೆಂಟ್ ಫಂಡಿಗೆ ಒಂದು ಒಂದು ಕಂಟಿನ್ಯೂಸ್ ಆಗಿ 12 ತಿಂಗಳು ಆ ಸಂಸ್ಥೆ ನಡೀಬೇಕು. ಹಾಗಾಗಿ ನಿಮಗೆ ತಿಳಿದವರು, ನೀವು ಹಿರಿಯ ಉದ್ಯೋಗಿ ಆಗಿದ್ದವರು, ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಭಾಳಷ್ಟು ಕೆಲಸ ಮಾಡಿದವರು, ಹಾಗೆ ಪ್ರೊವಿಡೆಂಟ್ ಫಂಡಲ್ಲಿ ಇವರಿಗೆ ಆ ರಜಾವಧಿಯಲ್ಲಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನೀವೇ ಸಲಹೆ ಕೊಡಬೇಕು.
ಅದೇ ರಜಾ ಅವಧಿಯಲ್ಲಿ ಅಂದ್ರೆ ಇವರು ಬೇರೆ ಪಾರ್ಟ್ ಟೈಮ್ ಅಲ್ಲಿ ಬೇರೆ 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 ಕಡೆ ಹೋಗ್ತಾ ಇರ್ತಾರೆ, ಬೇರೆ ಇದರಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳು ಆಗ್ತಾ ಇರ್ತಾ ಹೋಗ್ತಾ ಇರ್ತಾರೆ. ಈಗ ಏನಿದ್ರು ಕೂಡ ಒಂದು ಮೇಳದಲ್ಲಿ ಪರ್ಮನೆಂಟ್ ಆಗಿ ಆರು ತಿಂಗಳಾದ್ರೆ ಆರು ತಿಂಗಳು ಪರ್ಮನೆಂಟ್ ಆಗಿ ಇವರು ಇದೇ ಇರ್ತಾರೆ. ಸರಿ, ನಾನೇನು ನೋಡಿದ್ರೆ ಈ ಗವರ್ಮೆಂಟ್ ಮುಖಾಂತರ ಗವರ್ಮೆಂಟ್ ಗೆ ಮಾಡಿ ಆ ಫ್ರಂಟ್ ಆಕ್ಟ್ ಅಲ್ಲಿ ತರಲಿಕ್ಕಾದ್ರೆ ಮುಂದೆ ಇವರಿಗೆ ರಿಟೈರ್ಮೆಂಟ್ ಟೈಮಿಗೆ ಆಗುವಾಗ ಅಥವಾ ಬೇರೆ ಏನಾದ್ರೆ ಅಗತ್ಯ ಇರುವಂತ. ಸರಿ, ಇವರಿಗೆ ಅಂದ್ರೆ ಇವರಿಗೆ ಆರೋಗ್ಯ ಇರುವವರೆಗೆ ಈ ಕ್ಷೇತ್ರಗಳು ಇರಬಹುದು. ಆರೋಗ್ಯ ನಾಳೆ ಮುಗೀತು ಅಂತಂದ್ರೆ ಇವರದ್ದು ಸಂಪಾದನೆ ನಾಳೆ ನಿಲ್ಲುವಂತ ಒಂದು ಪ್ರಮೇಯ. ಆದ್ರಿಂದ ನಿಮ್ಮ ಸಲಹೆ ಅತ್ಯಂತ ಅದೊಂದು ಮೌಲಿಕವಾದ ಸಲಹೆ. ಆದ್ರೆ ಇದು ಸರ್ಕಾರಿ ನೆಲೆಯಲ್ಲಿ ಅಥವಾ ಕಾನೂನಿನ ತಾಂತ್ರಿಕ ಅಡಚಣೆಗಳು ಇದಕ್ಕೆ ಏನು ಅಡ್ಡ ಬರುತ್ತೆ ಅನ್ನುವಂತ ವಿಚಾರವಾಗಿಯೂ ಮತ್ತೆ ಮೇಳದ ಯಜಮಾನರು ಇದನ್ನು ಕೊಡೋದಕ್ಕೂ ಸಹಿತ ಸಿದ್ಧರಿರಬೇಕು. ಅಲ್ಲ, ಮೇಳದ ಯಜಮಾನರು ಕೊಡ್ಲಿಕ್ಕೆ ಸಿದ್ಧ ಇರಲೇಬೇಕು. ಅದನ್ನು ಕಾನೂನು ತಂದ್ರೆ ಇವರನ್ನ ಆ ಇದರಲ್ಲಿ ವ್ಯಾಪ್ತಿಯಲ್ಲಿ ತಂದ್ರೆ ಮೇಳದ ಯಜಮಾನರು ಖಂಡಿತ ಕೊಡ್ಲಿಕ್ಕೆ ತಯಾರಿರಲೇಬೇಕು. ಸರಿ, ಯಾಕಂದ್ರೆ ಒಂದು ಅಂಗಡಿಯಲ್ಲಿ ಒಂದು 10 ಜನ ಎಂಪ್ಲಾಯ್ಸ್ ಇದ್ದಾರಂತಾದ್ರೆ ಅವರಿಗೆ ಅದು ಇದರಲ್ಲಿ ಬರ್ತದೆ. ಖಂಡಿತ, ಇದು 50 ಜನರ ಒಂದು ಯೂನಿಟ್ ಇದೆ. ಆಗ ಎಂಪ್ಲಾಯರ್ ಕೊಡುವಂತದ್ದು ಕೊಡ್ಲೇಬೇಕು. ಅದೇ ರೀತಿ ಇವರು ಒಂದು ಇದೊಂದು ಕಲೆಯ ಇದಾಗಿರ್ಬಹುದು, ಆದ್ರೂ ಕೂಡ ವ್ಯಾವಹಾರಿಕವಾಗಿ ನಡೆಯುವಂತೆ ನಡೆಯುವ ಕಾರಣ ಇದನ್ನು ಅದನ್ನು ಅದಾ ಇದರಲ್ಲಿ ಪ್ರೊವಿಡೆಂಟ್ ಫಂಡ್ ಆಕ್ಟ್ನ ವ್ಯಾಪ್ತಿಯಲ್ಲಿ ತರುವಂತಹ ಪ್ರಯತ್ನ ಯಾಕೆ ಮಾಡಬಾರದು ನಾನು ಕೇಳ್ತೇನೆ. ಓಕೆ ಓಕೆ, ನಿಮ್ಮ ಕರೆಗಾಗಿ ಧನ್ಯವಾದಗಳು. ಮತ್ತೆ ಬಹಳ ಸಾಮಾಜಿಕವಾದ ಕಳಕಳಿ ಇರ್ತಕ್ಕಂಥ ಶಿವತ ಕೃಷ್ಣ ಶೆಟ್ಟರು ನಮ್ಗೆ ಆಗಾಗ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಈ ವ್ಯವಸ್ಥೆಯನ್ನು ಕಲಾವಿದರಾದಂಥ ನೀವು ಸಹಿತ ಆಲೋಚನೆ ಮಾಡಿಲ್ಲ ಅಂತ ಕಾಣುತ್ತೆ. ಕಲಾಪ್ರೇಮಿಯಾಗಿ ಅವರು ಆಲೋಚನೆ ಮಾಡಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ಕಲಾವಿದರ ಇವತ್ತು ಕಲಾವಿದರ ಒಂದು ನಿವೃತ್ತಿ ಜೀವನದ ನಿವೃತ್ತಿ ಹಂತದಲ್ಲಿ ಅಥವಾ ನಿವೃತ್ತರ ಆದಮೇಲೆ ಕಲಾವಿದರು ಅತ್ಯಂತ ಸೊರಗುತ್ತಾ ಇದ್ದಾರೆ ಅಂತಕ್ಕಂಥ ಒಂದು ಕಾಳಜಿ ಮೇಲೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಒಂದು ಪುಟ್ಟ ವಾಣಿಜ್ಯ ವಿರಾಮದ ನಂತರ ಈ ಸಂವಾದ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ. ಮತ್ತೊಂದು 4-5 ಧ್ವನಿತಟ್ಟೆಯ ತುಂಡುಗಳನ್ನು ನಾವಿವತ್ತು ಜಯರಾಮಾಚಾರ್ಯರದ್ದು ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ತೋರಿಸಲಿಕ್ಕಿದ್ದೇವೆ. ಅಲ್ಲಿವರೆಗೆ ಒಂದು ಪುಟ್ಟ ವಿರಾಮವನ್ನು ನಮ್ಮ ವೀಕ್ಷಕ ಅವಾಗ ಖ್ಯಾತನು ಅಂತ ಒಬ್ಬ ಬಾಲಕ ಪ್ರಶ್ನೆ ಕೇಳಿದ್ದಾನೆ, ನೀವು ಮೆಚ್ಚುವ ಒಳ್ಳೆಯ ಕಲಾವಿದರು ಯಾರು ಅನ್ನೋದ್ರ ಬಗ್ಗೆ ಒಂದೇ ಮಾತಿನಲ್ಲಿ ಉತ್ತರ ಕೊಡಬೇಕು, ಯಾಕಂದರೆ ನಮಗೆ ತುಂಬ ಚರ್ಚೆಗೆ ಬೇರೆ ವಿಷಯಗಳಿದ್ದಾವೆ. ಈ ಕರೆಗೆ ಸ್ಪಂದಿಸೋಣ. ಹಲೋ, ಹಲೋ, ಹಾಂ, ನಮಸ್ಕಾರ ಸರ್. ನಮಸ್ತೆ. ಪುದರ್ಪಣ್ಯ ರಮೇಶ್ ಆಚಾರ್ಯ ಕಲ್ಲಡ್ಕ. ಓಕೆ, ನಿಮ್ಮ ಕರೆಗಾಗಿ ಕೃತಜ್ಞತೆಗಳು. ಪ್ರಶ್ನೆ ಕೇಳಿ. ನಮಸ್ಕಾರ. ಇರ್ನ ಆಸ್ತಿಯ ತೂದ ಎಂಕ್ಲೆ ಭಾರಿ ಖುಷಿ ಆತಂದೆ. ಸರಿ, ಇರ್ನ ಪಂಡವ್ರ ಪ್ರತಿ ಆಸ್ತಿಗಳ ಇರ್ನ ಮುಖ ವರ್ಣಿಕೆ ಎಂಕ್ಲೆಗೆ ಮನಸ್ಸಿಗೆ ಭಾರಿ ಒಂದು ಖುಷಿ ಆಗ್ಬಿಡು. ಅಂಚೆ ಇರ ಆಯ್ತ ಜೊತೆ ಪಂಡ ಎಂಕ್ಲೆಗೆ ಈ ಯಕ್ಷಗಾನಂದು ಕೆಲ ಸಂದರ್ಭ ತುಯಾರಾಪುಜಿ ಇರ್ ಕೆಲವು ವರ್ಷದಿಂದ ನಾಟಕ ರಂಗೋಡ್ಲ ಈ ತುಳು ನಾಟಕ ರಂಗೋಡ್ಲ ಇರ್ ಭಾಗವಹಿಸೋರ ಎಂಕ್ಲು ಅಂತೆ ತುಳುನಾಟಕ ರಂಗೋಡು ಕಲಾವಿದರ ಅದಿಲ್ಲ ಅಂದಪ್ಪ. ಅಂಚದು ಪುನಗ ಈರ್ ಐಟ್ಲ ಅಂತೆ ಆಸೆ ಮಲ್ತಂಡ ಜನಕುಲಿಗೆ ರಂಜಿಸಾವಲಿ ಇಂಕ್ಲೆಗೆಲ್ಲ ಒಂಜಿ ಇರ್ನ ತೂಪು ನಂಜಿನ ಅವಕಾಶ ತಿಕ್ಕೊಂಡು ಬಂಡದೆ ಏನೊಂದು ಅಪೇಕ್ಷೆ. ಅಂಚರಿಯರ್ ನಂದಿಕೇಶ ನಾಟಕಗಳ ಪಾಠ ಮಾಡ್ತಾರೆ ಭಾರಿ ಖುಷಿ ಆಗ್ತಾನೆ. ಅಂಚರಿ ಮಾತ ರಂಗೋಡ್ಲ ಒಂಜಿ ಬೆಳಕು ಬರೋಡು ಇರ್ ಪುದರ್ ಕೊರೋಡು ಅನ್ಪುನ ಆಸೆ ಎಂಕ್ಲ ಬಂಡದೆ ಬಂದ ಇಷ್ಟವಾಗ್ತಾನೆ. ಅಭಿಮಾನ ಧನ್ಯವಾದ. ನಿಮ್ಮ ಅವರ ಕರೆಗಾಗಿ ಕೃತಜ್ಞತೆ ಸಲ್ಲಿಸೋಣ. ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ನಿಮ್ಮ ಈ ಹಾಸ್ಯದ ಪ್ರವಾಹ ಹರಿಬೇಕು ಅಂತ. ಆದರೆ ಯಕ್ಷಗಾನದಲ್ಲಿ ಒಂದು ನೀವು ಪ್ರಸಿದ್ಧವಾದಂಥ ಹಾಸ್ಯಗಾರರಾದದ್ರಿಂದ ಇನ್ನೊಂದು ಮಾಧ್ಯಮದಲ್ಲಿ ನೀವು ಹಾಸ್ಯಗಾರರಾಗಿ ನೀವು ರೂಪಾಂತರ ಪಡೀಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆದೀತು. ಇಲ್ಲಪ್ಪ, ನಾನು ಬಣ್ಣ ಹಚ್ಚಿದ್ದೆ ನಾಟಕದಲ್ಲಿ ಶಾಲಾ ಜೀವನದಲ್ಲಿ. ಈ ಪಿರಿಯಡ್ಲ ಬರವ ರಾಮಕಿರಣರು ಬರೆದಂತಹ ನಾಟಕ ಶಾಲಾ ಜೀವನದಲ್ಲಿ, ಅದು ಬಣ್ಣ ಹಚ್ಚಿದ್ದು ನಾಟಕ ರಂಗ ನಾಟಕದಲ್ಲಿ. ಆಮೇಲೆ ಕಲ್ಲಡ್ಕ ಶಾಂತರಾಮಾಚಾರ್ಯರು ಅವರ ನಾಟಕಗಳಲ್ಲಿ ಮಾಡ್ತಾ ಇದ್ದೆ. ಆವಾಗವಾಗ ಅವ್ರು ನಾಟಕ ಮಾಡಿದರೆ ಜಯರಾಮಂಜಿ ಬೋರ್ಡ್ ಅಂತೇಳಿ ನನ್ನನ್ನು ಒಂದು ಪಾತ್ರ ಹೌದು ಕೊಡ್ತಾ ಇದ್ರು. ಮಾಡ್ತಾ ಇದ್ದೇನೆ, ಮಾಡ್ತೇನೆ, ಮತ್ತು ನಂದಿಕೇಶ್ವರ ನಾಟಕದಲ್ಲಿಯೂ ಮಾಡ್ತೇನೆ. ನಾಟಕ ರಂಗವು ಯಕ್ಷಗಾನ ರಂಗ ನನಗೆ ಅಷ್ಟೇ ಪ್ರೀತಿಸ್ತೀವಿ, ಭಾಳ ಸಂತೋಷ. ಈಗ ನಿಮ್ಮ ಮಾನಿಷಾದ ಪ್ರಸಂಗದ ಒಂದು ಕ್ಲಿಪ್ಪಿಂಗ್ಸ್ ಅನ್ನು ಈಗ ತೋರಿಸೋಣ. ಈ ಕರೆಯನ್ನು ಒಂದು ಸ್ಪಂದಿಸಿ ಆಮೇಲೆ ಕ್ಲಿಪ್ಪಿಂಗ್ಸ್ ಅನ್ನು ತೋರಿಸುವ ವ್ಯವಸ್ಥೆ ಮಾಡೋಣ. ಹಲೋ, ಚಂದ್ರಕಾಂತ್ ನಾಯ್ಕ ಕಟೀಲಿಂದ ಮಾತಾಡ್ತಾರೆ. ಚಂದ್ರಕಾಂತ್ ನಾಯ್ಕರು ಬಹಳ ಇವರು ಕಟೀಲ್ನಲ್ಲಿ ಪ್ರಸಿದ್ಧ ಒಂದು ಭಜನೆ ಹಾಡುಗಾರರು, ಅದ್ಭುತವಾಗಿ ಭಜನೆ ಹಾಡ್ತಾರೆ. ಒಂದು ಭಜನೆಗೆ ಒಂದು ವಿಶಿಷ್ಟವಾದಂತಹ ಒಂದು ಆಯಾಮವನ್ನು ಕಟೀಲ್ನಲ್ಲಿ ತಂದುಕೊಟ್ಟಿದ್ದಾರೆ. ಚಂದ್ರಕಾಂತ್ರೆ ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ಕಾರ. ನೀವು ಪ್ರಥಮವಾಗಿ ಗೆಜ್ಜೆ ಕಟ್ಟಿದ ಮೇಳ ಯಾವುದು? ಅದನ್ನ ಈಗಾಗಲೇ ಹೇಳಿದ್ದಾರೆ, ಅಂಟಾಡಿ ಮೇಳ.
ಅಂಟಾಡಿ ಶ್ರೀ ದುರ್ಗಾ ಪರಮೇಶ್ವರ ಮೇಳ ಅಂತ ಹೇಳಿ. ಹೌದೌದು, ಅದಕ್ಕಿಂತ ಮೊದಲು ಅಂಟಾಡಿ ಮೇಳದಲ್ಲಿ ಇದ್ದೆ. ಹೌದೌದು, ಹದಿನೇಳು ವರ್ಷ ನಿಮ್ಮ ಕಟೀಲ್ ಮೇಳದಲ್ಲಿ ಅವರು ವೇಷಧಾರಿಯಾಗಿ. ಏಳು ವರ್ಷ ಹೌದು. ಅನುಭವ ಕೊಡ್ಲಿಕ್ಕೆ ಸಾಧ್ಯವಾ ಅಥವಾ ನೆಲದಲ್ಲಿ ಆಗುದಿಲ್ವೋ ಎನ್ನುವಂತ ಒಂದು ಜಿಜ್ಞಾಸೆ. ಅದಕ್ಕೆ ಉತ್ತರವನ್ನು ಬಯಸಿದೆ. ಕಲಾವಿದನಾದವನಿಗೆ ನೆಲ ಮತ್ತೆ ಸ್ಟೇಜು ಅಂತ ಇಲ್ಲ. ನೆಲದಲ್ಲೂ ಆಗುತ್ತದೆ, ಸ್ಟೇಜಿನಲ್ಲೂ ಆಗುತ್ತದೆ. ಮತ್ತೆ ಕಟೀಲು ಮೇಳ ಪುನಃ ಬಿಟ್ಟು ಹೋಗಲಿಕ್ಕೆ ಕಾರಣ ಏನು ಅಂದರೆ, ಈಗ ಮೇಳ ಮಾಡಿದವರು ಯಕ್ಷಗಾನ ಕಲಾವಿದರಿಗೆ ಭಾಳ ದೊಡ್ಡ ಉಪಕಾರ ಮಾಡಿದವರು, ಮಾಡುವವರು, ಮಾಡ್ತಾ ಇರುವವರು. ಅವರು ಕರೆದಾಗ ನಾನು ಹೋದದ್ದೇ ಹೊರತು ನೆಲ ಆಗುವುದಿಲ್ಲ ಅಂತೇಳಿ ಹೋದದ್ದಲ್ಲ. ನನಗೆ ನೆಲವೂ ಆಗ್ತದೆ, ಸ್ಟೇಜೂ ಕೂಡ ಆಗ್ತದೆ. ಆ ಬಗ್ಗೆ ನಿಮಗೆ ನನ್ನ ಬಗ್ಗೆ ಅಭಿಪ್ರಾಯವೇ ಬೇಡ. ಅಲ್ಲ, ಹಾಗೆ ಅವರು ಕೇಳಿದ್ದಲ್ಲ, ಕಟೀಲು ಮೇಳದಲ್ಲಿ ನಿಮ್ಮಂಥ ಕಲಾವಿದರು ಇರಬೇಕು ಅನ್ನೋಂಥ ಒಂದು ಆಕಾಂಕ್ಷೆಯಿಂದ ಕೇಳಿರಬೇಕು. ಹಾಗಿದ್ದರೂ ಅವರ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸೋಣ. ಒಂದು ಈಗ ಮಾನಿಷಾದ ಪ್ರಸಂಗದ ಒಂದು ಕ್ರೋಧನ ಪಾತ್ರ, ನೀವು ಭಾಳ ಮುಖ್ಯವಾದಂಥ ಮಡಿವಾಳನ ಪಾತ್ರ, ಜಗನ ಪಾತ್ರದಲ್ಲಿ ನೀವು ಭಾಗಿಗಳಾಗಿದ್ದೀರಿ. ಆ ಕ್ರೋಧನ ಪಾತ್ರವನ್ನು ಕ್ಲಿಪ್ಪಿಂಗ್ಸ್ ಮೂಲಕ ತೋರಿಸೋಣ. ಸುಖದಲ್ಲಿ ಗಣಿಯ ಕಾಲವ ಕಲಹ ಅಂಕುರಿಸಿದುದು ದಿನ ದಿನವೂ. ಹೀಗೆ ಆದ್ರೆ ಜಗಳ ಆಗದೆ ಇರ್ತದ? ಮನೆಯಲ್ಲಿ ಇರ್ಲಿಕ್ಕೆ ಇಲ್ಲ, ಹೆಂಡತಿ ಇಂಥವಳು ಬೇಕಾ? ತಿಂಗಳಲ್ಲಿ 20 ದಿವಸ ಅಪ್ಪನ ಮನೆಯಲ್ಲಿ, 10 ದಿವಸ ನನ್ನ ಮನೆಯಲ್ಲಿ, ಎಂತದಕ್ಕೆ? ಅದರಲ್ಲಿ 3 ದಿವಸ ಇಲ್ಲವೇ ಇಲ್ಲ. ಗ್ರಹಚಾರ ಇವತ್ತು ಬರ್ಲಿ, ಎರಡರಲ್ಲಿ ಒಂದು ತೀರ್ಮಾನ ಆಗಬೇಕು, ಆಗದೆ ಬಿಡ್ಲಿಕ್ಕೆ ಇಲ್ಲ. ಹೌದಾ? ಹೌದು. ನನ್ನ ಹತ್ರ ಒಂದು ಕೇಳಿದ್ಯಾ? ನೀವು ಇರ್ಲಿಲ್ಲ ಪುಣ್ಯಾತ್ಮ. ಎಂತ ಇರ್ಲಿಲ್ಲ, ನಾನು ಸತ್ತೆ ಹೋಗಿದ್ದೇನ? ಹಾಗಲ್ಲ, ಯಾಕೆ ನೀವಿಷ್ಟು ಕೋಪ ಮಾಡಿಕೊಳ್ಳು? ಕೋಪ? ಯಾವಾಗ ನೀನು ನನ್ನಲ್ಲಿ ಹೇಳದೆ ಕೇಳದೆ ನಿನ್ನ ಅಪ್ಪನ ಮನೆಗೆ ಹೋಗಿದ್ಯಾ? ಇನ್ನು ಮುಂದೆ ಈ ಮನೆಗೆ ಕಾಲಿಡಬಾರ್ದು. ಇದು ಬಹಳ ಮುಂದುವರಿಸಿ ತೋರಿಸ್ಲಿಕ್ಕೆ ಸ್ವಲ್ಪ ಸಮಯಾವಕಾಶ ಕಡಿಮೆ ಇರೋದ್ರಿಂದ ನಾವು ರಜಕನ ಪಾತ್ರನಲ್ಲಿಗೆ ನಾವು ಕಟ್ ಮಾಡಿದ್ದೇವೆ. ಒಟ್ಟಿನಲ್ಲಿ ಇವತ್ತು ಬಂಡು ಹಾಸ್ಯದ ಬಗ್ಗೆ, ಇವತ್ತು ಹಾಸ್ಯ ಅಂತಕ್ಕಂಥದ್ದು ಒಂದು ಈಗ ಕರೆ ಬರ್ತಾ ಇದೆ. ಹಲೋ. ಹಲೋ. ಹಾ ನಮಸ್ತೆ ಸರ್. ನಮಸ್ತೆ. ನಿಮ್ಮ ಬಳ್ಳಿರನೆಯ ಕಾರ್ಯಕ್ರಮ ಒಳ್ಳೆ ಮೂಡಿ ಬರ್ತಾ ಉಂಟು. ನಿಮ್ಮ ಅಭಿನಂದನೆಗೆ ಕೃತಜ್ಞತೆಗಳು. ತುಂಬಾ ಧನ್ಯವಾದ. ತಮ್ಮ ಹೆಸರೇಳಿ. ಸತೀಶ್ ಅಂತ. ಹಾ ಸತೀಶ್ ರೇ, ಪ್ರಶ್ನೆ ಕೇಳಿ. ಈಗ ನಮ್ಮಲ್ಲಿ ಬರೀ ಯೋಗಕ್ಷೇಮವನ್ನು ವಿಚಾರಿಸುವ ಪ್ರಶ್ನೆಗಳನ್ನು ಹೊರತುಪಡಿಸಿ ಸ್ವಲ್ಪ ಯಕ್ಷಗಾನದ ಒಂದು ಕಲಾಕ್ಷೇತ್ರಕ್ಕೆ ನಿಮ್ಮ ಪ್ರಶ್ನೆಯ ಮೂಲಕ ಮತ್ತು ಜಯರಾಮಾಚಾರ್ಯಂತ ಕಲಾವಿದರ ಮೂಲಕ ಒಂದು ಹೊಸ ಸಂದೇಶವನ್ನು ಕೊಡಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಅದರಿಂದ ಒಂದು ಒಂದು ಅಂತ ಒಂದು ಮೌಲಿಕವಾದ ಪ್ರಶ್ನೆಯನ್ನು ನಾವು V4 ಮೀಡಿಯಾದವರು ನಿರೀಕ್ಷೆ ಮಾಡ್ತೇವೆ ನಿಮ್ಮಂತ ಕಲಾಭಿಮಾನಿಗಳಿಂದ. ನಮಸ್ಕಾರ. 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 ನಾವು ಕಾಶಿಟಿಂದ ಮಾತಾಡ್ತೀವಿ. ಇದು ನಾವು ಸಹ ಯಕ್ಷಗಾನ ಪ್ರೇಮಿ, ಹಾಸ್ಯಗಳು ತುಂಬಾ ಒಳ್ಳೆ ರೀತಿಯಲ್ಲಿ ಮೂಡಿ ಬರ್ತಾ ಉಂಟು. ಹಾಗೆ ನಾವು ಸಹ ಯಕ್ಷಗಾನದಲ್ಲಿ ಕಲಿತಿದ್ದೇವೆ. ಹೌದೌದು. ಹಾಗೆ ನಮ್ಗೆ ತಾಳ ಜ್ಞಾನ ಬರುವುದಿಲ್ಲ ಯಕ್ಷಗಾನದಲ್ಲಿ, ಬಹಳ ಕಡಿಮೆ. ಅದು ಅದರ ಬಗ್ಗೆ ನೀವು ಒಂದು ಸ್ವಲ್ಪ ಮಾಹಿತಿ. ಬಹಳ ಒಂದು ಬಹಳ ಬಹಳ ಒಂದು ವಿಧೇಯತೆಯಿಂದ ಅವರು ಕೆಲವು ನಿಮ್ಮ ಹತ್ರ ಕೇಳಿದ್ದಾರೆ. ಈ ಒಂದು ವೇಷಧಾರಿಗೆ ಬೇಕಾಗಿರ್ತಕ್ಕಂಥ ತಾಳಜ್ಞಾನದ ಕುರಿತು ನಿಮ್ಮ ಅನುಭವದ ನೆಲೆಯಲ್ಲಿ ಅವರಿಗೆ ಉತ್ತರ ಕೊಡಬಹುದು ಅಂತ ಕಾಣಿಸುತ್ತೆ. ತಾಳಜ್ಞಾನ, ಲಯಜ್ಞಾನ ಎನ್ನುವುದು ಅದು ರಕ್ತಗತವಾಗಿಯೇ ಬರ್ತದೆ. ತಾಳ ಕಲಿಸಿಕೊಟ್ಟರು ಕೆಲವರಿಗೆ ತಾಳ ಹಾಕುವುದಕ್ಕೆ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ಲಯಜ್ಞಾನ ಇದು, ಲಯಜ್ಞಾನ ಇರುತ್ತೆ. ಈ ಲಯಜ್ಞಾನ ಎನ್ನುವುದು ಮೂಲ ಮೂಲ ಅದು ನಮ್ಮ ಮೈಯ ಒಳಗೆ ನಮ್ಮ ಇದರಲ್ಲೇ ಇರ್ತದೆ.
ಹೀಗೆ ತಾಳ ಹೀಗೆ ಹಾಕಬಹುದೇ ಹೊರತು ಆ ಲಯ ಇರುವುದಿಲ್ಲ, ಲಯ ಇರುವುದಿಲ್ಲ. ಹಾಗಾಗಿ ಅದನ್ನು ಕಲಿಸಬಹುದು, ಸ್ವಲ್ಪ ಕಷ್ಟ ಉಂಟು. ತಾಳವನ್ನು ಕಲಿಸಬಹುದು, ಆದರೆ ಎಲ್ರಿಗೂ ಕಲಿಸ್ಲಿಕ್ಕೂ ಸಾಧ್ಯ ಇಲ್ಲ. ಕಲಿಸಿದ್ರು ಕೆಲವರು ಕಲ್ತ್ಕೊಳ್ಳುವಂಥದ್ದು ಅಂಶ ಅಂತ ನಿಮ್ಮ ಅಭಿಪ್ರಾಯ. ಸರಿ ಸರಿ, ಈಗ ಒಂದು ಕ್ಲಿಪ್ಪಿಂಗ್ಸ್ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಮುಂದುವರಿಸೋಣ. ಈಗ ನಮ್ಮ ಕೃಷ್ಣಲೀಲೆ ಕಂಸೋದಯ ಮಾಯಾಪೂತನಿಗೆ ಅವಳು ವಿಷದ ಮೊಲೆ ಹಾಲನ್ನು ಕೊಡೋದು, ಶ್ರೀಕೃಷ್ಣ ಪರಮಾತ್ಮ ವಿಷ ಏರಿದಾಗ ಪಂಡಿತನಾಗಿ ಬಂದು ಅದನ್ನು ಉಪಶಮನ ಮಾಡತಕ್ಕಂಥ ಸನ್ನಿವೇಶದ ಚಿತ್ರಣ. ಇವತ್ತು ಕೃಷ್ಣಲೀಲೆಯ ಕಂಸೋದಯ ಒಂದು ಪಂಡಿತನ ಒಂದು ಕ್ಲಿಪ್ಪಿಂಗ್ಸನ್ನು ಈಗ ಪ್ರೇಕ್ಷಕರಿಗೆ ನಾವು ಈ ಮೂಲಕ ತೋರಿಸ್ತಾ ಇದ್ದೇವೆ. ಇವತ್ತು ಯಕ್ಷಗಾನ ರಂಗದಲ್ಲಿ ಹಾಸ್ಯ ಭಾಳ ಟೀಕೆ ಗುರಿಯಾದಂಥ ಒಂದು ಭಾಗ ಆಗಿದೆ. ಯಾಕಂದರೆ ಇವತ್ತು ಬಂಡು ಹಾಸ್ಯವೇ ವಿಶೇಷವಾಗಿ ಇವತ್ತು ರಂಗಸ್ಥಳವನ್ನು ಪ್ರವೇಶ ಮಾಡಿದೆ. ಪ್ರೇಕ್ಷಕರ ಚಪ್ಪಾಳೆಯನ್ನು ಗಿಟ್ಟಿಸಿಕೊಳ್ಳೋದಕ್ಕಾಗಿ ಇವತ್ತು ಹಾಸ್ಯವನ್ನು ತರ್ತಾ ಇದ್ದಾರೆ. ಆ ಬಗ್ಗೆ ಯಾವ ಆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇನೆ. ಹಲೋ, ನಮಸ್ಕಾರ. ಓ ನಮಸ್ಕಾರ ಸರ್. ಆಚಾರ್ಯವರಿಗೆ ನಮಸ್ಕಾರ. ನಮಸ್ಕಾರ. ಎರಡು ಪ್ರಶ್ನೆ ಸರ್. ಒಂದು, ಈಗ 3 ಗಂಟೆ ಆಗಲಿನಲ್ಲಿ ಯಕ್ಷಗಾನ ಮಾಡುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತು ಯಕ್ಷಗಾನದಲ್ಲಿ ಹಾಸ್ಯ ಅಂದ್ರೆ ಬಹಳ ಒಂದು ಒಂದು ರೀತಿಯಲ್ಲಿ ನಮ್ಮ ಮೈ ನೆರವೇರಿಸುವಂತದ್ದು, ನಿಮಗೆ ಅದರಿಂದ ತೃಪ್ತಿ ತಂದಿದೆ? ಬಹಳ ಸುಂದರವಾಗಿ ಬಹಳ ಚುಟುಕಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಎರಡು ಪ್ರಶ್ನೆಗೆ ನೀವು ಚುಟುಕಾಗಿ ಉತ್ತರ ಕೊಡಿ. ಈಗಿನ ಸಂದರ್ಭಕ್ಕೆ 3-4 ಗಂಟೆಯ ಆಟಗಳೇ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇತ್ತು. ಮತ್ತು ಆ ಜೀವನವು ತೃಪ್ತಿ. ಯಾಕೆಂತ ಹೇಳಿದರೆ ರಾತ್ರಿ ಬೆಳಗ್ಗೆಯ ತನಕ ಆಟ ನೋಡುವವರೂ ಇಲ್ಲ, ನೋಡುವವರೂ ಇಲ್ಲ. ಮಾಡುವವರು ನಾವು ಹೇಗೂ ಮಾಡ್ತೇವೆ, ನೋಡುವವರು ಇಲ್ಲ ಇದ್ರೆ ಏನು ಮಾಡಿ ಏನು ಪ್ರಯೋಜನ? ಸರಿ. ಮತ್ತು 3 ಗಂಟೆಯಲ್ಲಿ ಆ ಕ್ಲಪ್ತ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಮುಗಿಸಿದರೆ ರಗಳಿಲ್ಲ ನೋಡಿ. ಮತ್ತು ಹೆಚ್ಚು ಹೊತ್ತು ಈಗ ಏನಾದರೂ ಮಾತಾಡಿಕೊಂಡು ಹೊತ್ತು ಕಳೆಯುವುದಕ್ಕಿಂತ ಬೇಕಾದ್ದನ್ನೇ ಮಾತಾಡಿ ಸ್ವಲ್ಪದ್ರಲ್ಲಿ ರುಚಿ ಕೊಟ್ಟರೆ ಒಳ್ಳೆಯದಲ್ವಾ? ಸರಿ. ಆದ್ದರಿಂದ ನನಗೆ ಆ ಜೀವನ ತೃಪ್ತಿ. ಅಂದರೆ ಕಾಲಮಿತಿ ಯಕ್ಷಗಾನದ ಬಗ್ಗೆ ನೀವು ಭಾಳಷ್ಟು ಒತ್ತು ಕೊಡ್ತೀರಿ. ಖಂಡಿತವಾಗಿ ಅದು ಮುಂದೆ ಒಂದು ಕಾಲಾನುಸಾರ ಅದಕ್ಕೆ ಕಾಲಮಿತಿ ಯಕ್ಷಗಾನದ ಬಗ್ಗೆ ಸಾಕಷ್ಟು ಚರ್ಚೆ ವೇದಿಕೆಯಲ್ಲಿ ಆಗಿದೆ.
ತುಂಬ ಜನ ಹೊಸ ಹೊಸ ಬೇರೆ ಬೇರೆ ಅಭಿಪ್ರಾಯವನ್ನು ನೀಡಿದ್ದಾರೆ. ಆದ್ದರಿಂದ ನಿಮ್ಮ ಅಭಿಪ್ರಾಯ ಹೇಗೆ ಅಂತ ನಾವು ಪ್ರೇಕ್ಷಕರಿಗೆ ತಿಳಿಸ್ಬಿಟ್ಟು ಮುಂದಿನ ಕರೆಗೆ ಬರೋಣ. ಹಲೋ, ಹಲೋ, ಹಾಂ, ನಾನು ಸುಭಾಷ್ ಅಂತೇಳಿ ಕುಲಶೇಖರದಿಂದ ಮಾತಾಡ್ತಿದ್ದೀನಿ. ನಮಸ್ಕಾರ ಸುಭಾಷ್ ರೇ, ಪ್ರಶ್ನೆ ಕೇಳಿ. ನಾನು ಯಕ್ಷಗಾನ ಕಲಿಬೇಕು ಅಂತ ಆಸೆ ತುಂಬ ಇದೆ, ಆದ್ರೆ ಇನ್ನೂ ನನಗೆ ಕಾಲ ಹೋಗಿ ಬಂದಿಲ್ಲ. ವಯಸ್ಸು 30 ಯಾಕೋ ಕಾಲ ಯಾಕೋ ಬರ್ತಾ ಇಲ್ಲ ಅಷ್ಟೇ ಸಮಸ್ಯೆ. ಇದು 30 ನಂತರ ಯಕ್ಷಗಾನ ಕಲಿಬಹುದೇ ಅಂತ ಜಯರಾಮಾಚಾರ್ಯ ನನಗೆ ಅಂತ ಹೇಳಿದ್ರೆ ಮುಂಚೆ ಆಸೆ ಇತ್ತು ಕಲಿಬೇಕು ಅಂತ. ನನ್ನ 18 ವಯಸ್ಸಲ್ಲೇ ಆಸೆ ಇತ್ತು, ಕಾಡಿಂಗ್ ನೋಡ್ರೆ ಎಕ್ಸ್ಪೈರ್ಡ್ ಆದ ಟೈಮ್ ಅದು. ಸರಿ, ಆದ್ರೆ ನನ್ಗೆ ಅವಕಾಶವೇ ಸಿಗ್ತಾ ಇರ್ಲಿಲ್ಲ. ಈಗಲೂ ಅಷ್ಟೇ, ನನ್ನ ವರ್ಕರ್ ಎಂಪ್ಲಾಯ್ ನಾನು, ಆದ್ರೆ ನನ್ಗೆ ಈಗಲೂ ಅವಕಾಶ ನನ್ಗೆ ಎಲ್ಲೂ ಸಿಗ್ತಾ ಇಲ್ಲ. ಅದರಿಂದಾಗಿ ಇಲ್ಲೆಲ್ಲೂ ಮಂಗಳೂರಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕಾಗಿ ನಿಮ್ಮ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಇನ್ನು 30 ಮೇಲೆ ನಾನು ಕಲಿಬಹುದೇ ಅಂತಕ್ಕಂತ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ, ಮತ್ತೆ ನಮಗೆಲ್ಲ ಅವಕಾಶ ಸಿಗ್ತಾ ಇಲ್ಲ ಅಂತ. ಅಲ್ಲಿ ಪರಿಸರದಲ್ಲಿ ಯಾರು ಕಲಿಸುವವರು ಇದ್ರೆ ಅವರನ್ನು ಹುಡುಕಿ ಕಲ್ತ್ರೆ ಖಂಡಿತವಾಗಿಯೂ ಬರ್ತದೆ. ಅಂದ್ರೆ ಗುರುವನ್ನು ಹುಡುಕೋದು ಮತ್ತೆ ಕಲೀಲಿಕ್ಕೆ ಆಸಕ್ತಿ ಇದ್ರೆ ಬೇಕಾದಷ್ಟು ಮಾರ್ಗಗಳಿದ್ದಾವೆ ಅಂತ ನಾವು ಹೇಳೋಣ. ಖಂಡಿತ ಖಂಡಿತ ಕಲೀಲಿಕ್ಕೆ ಯಾವ ವಯಸ್ಸಿನ ಮಿತಿ ಇಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಮಹಾಕಾವ್ಯಗಳನ್ನು ಕವಿಗಳು ಬರೆದದ್ದು ಅವರ 80 ವರ್ಷದಲ್ಲಿ, 90 ವರ್ಷದಲ್ಲಿ, 75 ವರ್ಷದಲ್ಲಿ ಮಹಾಕಾವ್ಯಗಳೆಲ್ಲ ಬರೆದಿದ್ದಾರೆ. ಬುದ್ಧಿ ಬಂದ ಮೇಲೆ ಸಾಯುವ ತನಕ ಕಲಿಯೋದಕ್ಕೆ ಅವಕಾಶಗಳಿದೆ, ಅವರಿಗೆ ಹಾಗೆ ಹೇಳೋಣ. ಈಗ ಒಂದು ಕೊನೆಯ ಒಂದೆರಡು ಕ್ಲಿಪ್ಪಿಂಗ್ಸನ್ನು ನಾವು ನಮ್ಮ ಪ್ರೇಕ್ಷಕರಿಗೆ ತೋರಿಸಬೇಕಾಗಿದೆ. ಈಗ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಶೂರ್ಪನಕ ವಿವಾಹದಲ್ಲಿ ವಿದ್ಯುಜ್ಜೀವನಾಗಿ ನೀವು ಅಲ್ಲಿ ಕಿರೀಟ ವೇಷವನ್ನು ಮಾಡಿದ್ದೀರಿ. ಹೌದು, ಶೂರ್ಪನಕಿ ಶೂರ್ಪನಕ ವಿವಾಹ ವಿದ್ಯುಜ್ಜೀವನಾಗಿ, ಅದರಲ್ಲಿ ಬಣ್ಣವೂ ಸಹಿತ ಒಂದು ವಿಶಿಷ್ಟವಾದ, ಅದಕ್ಕೆ ಏನು ಹೆಸರು ಹೇಳ್ತಾರೆ? ಜಮ್ಖಾನ್ ಬಣ್ಣ ಅಂತ. ಜಮ್ಖಾನ್ ಬಣ್ಣ ಅಂತೇಳಿ ಅದು ಯಕ್ಷಗಾನದಲ್ಲಿ ಇತ್ತೀಚೆಗೆ ಬಂದಂಥ ಬಣ್ಣದ ಸಂಪ್ರದಾಯ ಮೊದಲಿಂದ ಹಿಂದಿನಿಂದ ಇದ್ದ ಬಣ್ಣ. ಮದುಮಗ ಸಭೆಯಲ್ಲಿ ಇರ್ತಾನೆ. ಮದುಮಗ ಬನ್ನಿ, ಇಲ್ಲಿ ಮಂಡ್ಯದಲ್ಲಿ ನೋಡಿ, ಇಲ್ಲಿ ಹೋಳಿಗೆ ತಿನ್ನುವ. ಇವರು ಮದುಮಗರು, ಸುಬ್ರಹ್ಮಣ್ಯ ಮಯ್ಯಾರ. ಇಲ್ಲಿಗೆ ಮನೆಯಲ್ಲಿ ಅನ್ನ ಕೊಡ್ಲಿಲ್ಲ. ಸತ್ಯ ಹೇಳ, ಇಂಥದ್ದು ಯಾವ ಲೋಕದಲ್ಲೂ ಸಿಗ್ಲಿಕ್ಕಿಲ್ಲ. ಇಂಥದ್ದೇ ಜೊತೆಯಾಗಬೇಕು. ಹುಡುಗಿಯನ್ನು ನೋಡಿ, ಅಂತರ್ಪಟ ಇಡಿ.
ಯಾಕೆಂತ ಹೇಳಿದ್ರೆ ಬಾಬಯ್ಯ ಹುಡುಗಿಯನ್ನು ನೋಡದೆ ಒಳ್ಳೆದಾಯ್ತದೆ. ಒಮ್ಮೆ ಹುಡುಗಿ ಈಗ ನೀವು ಮದುವೆ ಆಗುವಾಗ ಹುಡುಗಿಯನ್ನು ನೋಡ್ಲಿಲ್ವಾ? ಗಡಿಬಿಡಿಯಲ್ಲಿ ನೋಡ್ಬೇಕು, ಹುಡುಗಿಗೆ ನಾಚಿಕೆ ಜಾಸ್ತಿ. ಆಯ್ತಾ, ಸ್ವಲ್ಪ ಜಾಗ್ರತೆ ಮಾಡಿ, ಸ್ವಲ್ಪ ಮದಿಗೆ ನಿಲ್ಲಿ. ಮದುಮಗ ನೋಡಿ, ಮೊದಲನೇ ನೋಟ ಮಣಿಯೋ ಜಲ್ವ ಕೌದರ್ಪನರಗಿಣಿಯೋ ಚಂದದಿ ಕಡುದಲ್ಲನು ತಿರಲಾಗಿ ದುರದೋ ಕಂಡದು ಏನು ಎಂತದಯ್ಯ ಎಂತದ್ದು ನಿಮ್ಮಲ್ಲಿ ಭೂತ ದರ್ಶನ ಯಾಕೆ ಎಂತದೊಂದು ಒಂದು ಒಂದು ಮಾರಿ ದೇವತೆಯಾಗಿ ಅಲ್ಲಿ ಕಾಣ್ತಾ ಉಂಟು. ನೀನು ನಿದ್ದೆ ಮಾಡದೆ ದಿವಸ ಎಷ್ಟಾಯ್ತು? ಯಾಕೆ ನಿದ್ದೆ ಮಾಡಿದ್ದೇನೆ, ಮೂರು ದಿವಸದಿಂದ ನಿದ್ದೆ ಮಾಡಲಿಲ್ಲ. ಬರ್ಲಿಕ್ಕೆ ಎಷ್ಟು ಸಮಯ ಆಯ್ತು ಇವಳಿಗೆ? ಎಷ್ಟು ದಿವಸ ಹಿಡಿಯುತ್ತೆ ಇಲ್ಲಿಗೆ? ಹೌದು, ತುಂಬಾ ದಿವಸ ಆಯ್ತು. ಪಿತ್ತ ವಿಕಾರ. ಪಿತ್ತ ವಿಕಾರ ಅಲ್ಲ, ನಾವು ಎಣಿಸಿದ ಕೂಡಲೇ ಬರ್ತೇವೆ. ನಾವು ಬರ್ತೇವೆ, ನಾವು ಅಷ್ಟು ಮತ್ತೆ ಅಣಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಮ್ಯ ಸಾವಧಾನ ಸುಮ್ಮನೆ ಸುಬ್ರಹ್ಮಣ್ಯಮಯ್ಯ ನೀವು ಈಗೆಲ್ಲ ನೋಡಿ ಬಾಲೆ ಹಾಕು ನೋಡಿ ಎಂತದ್ದು ಸಾಕು. ಇದು ಈ ವೇಷವೇ ನೀವು ವಿದ್ಯುತ್ ಜೀವನ ವೇಷದಲ್ಲಿ ನೀವಿವತ್ತು ರಂಗಸ್ಥಳಕ್ಕೆ ಬಂದಿದ್ದೀರಿ. ಸಾಮಾನ್ಯವಾಗಿ ಹಾಸ್ಯಗಾರನ ವೇಷವನ್ನು ಬಿಟ್ಟು ನೀವು ಕಿರೀಟ ವೇಷಕ್ಕೆ ಈ ಭಾಗದಲ್ಲಿ ಹಸ್ತಾಂತರಗೊಂಡಿದ್ದೀರಿ. ಈ ಬಣ್ಣಕ್ಕೆ ಒಂದು ವಿಶೇಷವಾದ ಹೆಸರು ಇರಬೇಕು ಅಂತ ಕಂಬಳಿ ಬಣ್ಣ ಅಂತ ಹೇಳ್ತಾ ಇದ್ರು. ಓ, ಅದಕ್ಕೆ ಕಂಬಳಿ ಬಣ್ಣ, ಕಂಬಳಿ ಬಣ್ಣ ಅಂತ, ಜಮ್ಖಾನ್ ಬಣ್ಣ, ಜಮ್ಖಾನ್ ಬಣ್ಣ ಅಂತ. ಯಾಕಂದ್ರೆ ಜಮ್ಖಾನ್ ಹಾಗೆ ಪಟ್ಟೆ ಪಟ್ಟೆ ಆಗಿ ಇದನ್ನು ಪಡ್ರೆ ಚಂದು ಅವರು ಬಹಳ ವಿಶಿಷ್ಟ ರೀತಿಯಲ್ಲಿ ಬಳಸಿದಾಗೆ ಬಹಳ ಫೇಮಸ್ ಅಂತ ಹೇಳಿ. ಓಕೆ, ಒಂದು ಕರೆ ಬರ್ತದೆ, ಇದು ಕೊನೆಯ ಕರೆಯಾಗಿ ನಾವು ಸ್ಪಂದಿಸಬೇಕಾಗತ್ತೆ. ಹಲೋ, ತಾಂತ್ರಿಕವಾದ ಅಡಚಣೆಯಿಂದ ಆ ಕರೆ ಕಟ್ಟಾಗಿದೆ. ಹೀಗೆ ಈ ರೀತಿಯಲ್ಲಿ ಒಂದು ಬಣ್ಣದ ವೇಷವನ್ನು ಸಹಿತ ನೀವು ಮಾಡಿದಂಥದ್ದು, ನಾವು ಆ ರೀತಿಯಲ್ಲಿ ಒಂದು ವೈವಿಧ್ಯಕ್ಕಾಗಿ ಈಗ ಈ ಒಂದು ವೇಷವನ್ನು ವಿದ್ಯುತ್ ಜೀವನ ಶೂರ್ಪನಕ್ಕೆ ವಿವಾಹ ಸನ್ನಿವೇಶದ ಸನ್ನಿವೇಶವನ್ನು ನಾವು ತೋರಿಸಿದ್ದೇವೆ. ಈಗ ಕೊನೆಯದಾಗಿ ನಾವು ಒಂದು ಕ್ಲಿಪ್ಪಿಂಗ್ಸ್ ಈ ಒಂದು ಕರೆಯನ್ನು ಸ್ಪಂದಿಸೋಣ. ಹಲೋ 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 ನಮಸ್ಕಾರ, ಮೂಡುಬಿದ್ರೆಯಿಂದ ಹೇಳಿ ಸರ್. ಶಾಂತರಾಮ್ ಕೊಡು ಅಂತ ಹೇಳಿ. ಶಾಂತರಾಮ್ ಕೊಡುವರೆ, ನಮಸ್ಕಾರ, ನಿಮ್ಮ ಕೃತಜ್ಞತೆ, ನಿಮ್ಮ ಕರೆಗಾಗಿ ಕೃತಜ್ಞತೆಗಳು. ಓ, ಬಲ್ಲಿರನೆ ಕಾರ್ಯಕ್ರಮ ಅತ್ಯಂತ ಉತ್ತಮವಾಗಿ ಮೂಡಿ ಬರ್ತಾ ಇದೆ, ತುಂಬಾ ಧನ್ಯವಾದಗಳು. ಮತ್ತೆ ಶಾನಾಜಿ ಅಜಿತ್ ಹೆಗಡೆ ಅವರಿಂದ ಪ್ರಾರಂಭಿಸಲ್ಪಟ್ಟದ್ದು ನಿಮ್ಮ ನಿರೂಪಕತ್ವದಲ್ಲಿ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಓಕೆ, ಈಗ ಒಂದು ಜಯರಾಮಾಚಾರ್ಯ ಸ್ವಲ್ಪ ಒಂದು ಪ್ರಶ್ನೆಗೆ. ಓಕೆ, ಹೇಳಿ ಕೇಳಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಮುಡಿದಿರಂದ ಶಾಂತರಾಮ್ ಕೊಡುವ. ಹಾ, ಗೊತ್ತಾಯ್ತು. ನಿಮ್ದು ಎಲ್ಲ ಪತ್ರವು ಮೆಚ್ಚುವಂತದೆ, ಆದ್ರೆ ಅದರಲ್ಲಿ ಒಂದು ವೃತ್ತ ಬ್ರಾಹ್ಮಣ ಅಥವಾ ವೃತ್ತ ವೇಷಗಳು ಅತ್ಯಂತ ಒಂದು ಪರಿಣಾಮಕಾರಿಯಾಗಿ ಚಿತ್ರಿಸಲ್ಪಡ್ತದೆ. ನೀವು ನೀವು ಮಿಮಿಕ್ರಿ ಕಲಾವಿದರು ಹೌದು, ಯಾವುದೇ ನೀವು ಮಿಮಿಕ್ರಿ ಮಾಡಬಲ್ಲವರು. ಹೀಗೆ ವೃತ್ತ ಬ್ರಾಹ್ಮಣನ ಅಥವಾ ವೃತ್ತ ಪಾತ್ರ ಚಿತ್ರಣ ಮಾಡುವಲ್ಲಿ ಯಾರಾದ್ರೂ ನಿಮ್ಮ ಒಂದು ಯಾರಾದ್ರೂ ವೃತ್ತನ ಒಂದು ಪ್ರೇರಣೆ ಇದೆಯೋ, ಯಾರಾದ್ರೂ ವೃತ್ತನನ್ನು ನೋಡಿ ಆ ರೀತಿ ಮಿಮಿಕ್ರಿಯ ಮೂಲಕ ನೀವು ಪಾತ್ರ ಸೃಷ್ಟಿ ಮಾಡಿದಿರೋ ಅಥವಾ ಇದು ನಿಮ್ದು ಸರಿ? ನಿಮ್ಮ ಪ್ರಶ್ನೆ, ನಿಮ್ಮ ಈ ಎಲ್ಲ ಕಲಾಭಿವ್ಯಕ್ತಿಗೆ ನಿಮಗೆ ಪ್ರೇರಣೆ ಯಾರು, ಯಾರು ಸಮಾಜದಲ್ಲಿ ನೋಡಿ ನಿಮಗೆ ನೀವು ಪ್ರಭಾವಿತರಾಗಿದ್ದೀರಿ ಅನ್ನೋ ಅಂತ ಪ್ರಶ್ನೆ ಆಗಿರ್ಬೇಕಂತ ಕಾಣಿಸುತ್ತೆ. ವೃತ್ತನ ವೇಷ ಮಾಡುವ ಬಹಳ ನಿಜವಾಗಿ ಮಾಡ್ತಾ ಇದ್ದಾರೆ ನಿಜವಾದ ವೃತ್ತನ ರೀತಿಯಲ್ಲಿ. ಈಗ ಕನ್ಯಾಂತರಂಗದಲ್ಲಿ ಅವರು ಬಪ್ಪ ಬ್ಯಾರಿ ಮಾಡುವಾಗ ಅವರ ಮನೆ ಹತ್ತಿರದ ಒಬ್ಬ ಬ್ಯಾರಿಯ ಪಾತ್ರ ಚಿತ್ರಣವನ್ನು ಸರಿ, ಆ ಕಲ್ಪನೆ ಮೇಲೆ ಆ ಬ್ಯಾರಿಯ ಚಿತ್ರಣವನ್ನು ಅವರು ರಂಗಸ್ಥಳಕ್ಕೆ ತರ್ತಾ ಇದ್ರು. ಒಳ್ಳೆಯ ಒಳ್ಳೆಯ ಆಲೋಚನೆ ಇದು, ನಿಮ್ಮ ಕರೆಗಾಗಿ ಕೃತಜ್ಞತೆಗಳು. ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು. ಯಾಕಂದ್ರೆ ನೀವು ಸಮಾಜವನ್ನು ಸೂಕ್ಷ್ಮವಾಗಿ ನೋಡದೆ ಹೋದ್ರೆ ಒಬ್ಬ ಕಲಾವಿದನಿಗೆ ಕಲೆಯನ್ನು ಅಭಿವ್ಯಕ್ತ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಿಮ್ಮ ಬ್ರಾಹ್ಮಣ, ಉದಾಹರಣೆ ಕನ್ಯಾಂತರಂಗದಲ್ಲಿ ನೀವು ಹಳ್ಳಿಯ ಒಟ್ಟಿಗೆ ಆ ಸನ್ನಿವೇಶದಲ್ಲಿ ಬರ್ತಕ್ಕಂಥ ಬ್ರಾಹ್ಮಣನ ಹೆಸರು ಜ್ಞಾನದೇವ. ಜ್ಞಾನದೇವನ ಪಾತ್ರದಲ್ಲಿ ನೀವು ಬಹಳ ಮಿಂಚಿದ್ದೀರಿ. ಅಂತ ಪಾತ್ರಗಳು ಮಾಡಬೇಕಾದ್ರೆ ನಿಮ್ಮ ಮೇಲೆ ಪ್ರಭಾವ ಯಾರಾದರೂ ಬೀರಿದ್ದಾರೆಯೇ?
ಅಂತೇಳಿದ್ರೆ ಈಗ ನೇರವಾಗಿ ನಿಮಗೆ ಈಗ ಅಂತ ಹೇಳಲಿಕ್ಕೆ ಆಗದಿದ್ದು ಒಟ್ಟು ಒಂದು ಅಂತ ಒಂದು ವ್ಯಕ್ತಿತ್ವ ನಿಮ್ಮ ಮೇಲೆ ಪ್ರಭಾವ ಬೀರಿದೆಯೇ ಅಂತ? ನಾನು ಆ ಬ್ರಾಹ್ಮಣನ ಮುದುಕ ಬ್ರಾಹ್ಮಣನ ವೇಷವನ್ನು ಮಿಜಾರು ಅಣ್ಣಪ್ಪನವರ ಆ ಒಂದು ವೇಷಗಾರಿಕೆ ಅದನ್ನೆಲ್ಲ ಅವರು ಮಾತಾಡುವ ಶೈಲಿ ಅವರು ನಡೆಯುವ ಆ ಮುದುಕ ಅಂತ ಹೇಳಿದ್ರೆ ಮುದುಕನೇ ಆಗಿ ಹೌದೌದು ಅಂಥದ್ದನ್ನೆಲ್ಲ ನಾವು ಯಾರೋ ಮನುಷ್ಯ ಉಳಿದವರನ್ನು ನೋಡಿ ಆಲೋಚನೆ ಮಾಡಿದ್ದಲ್ಲ, ಅಂಥ ಹಿರಿಯ ಕಲಾವಿದರನ್ನು ನೋಡಿ ನಾನು ಕಲ್ತಿದ್ದೇನೆ ಹೊರತು ಬೇರೆ ಬೇರೆ ಲೋಕದಲ್ಲಿ ನೀವು ಅನುಭವವನ್ನು ಪಡೆದಿದ್ದೀರಿ ಅಂತ ಹೇಳಿದ್ರೆ ಅಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಇಲ್ಲ ಇಲ್ಲ ಸರಿ, ಯಾಕಂದ್ರೆ ವಿಟ್ಲ ಜೋಶಿ ಅವರದ್ದು ಬ್ರಾಹ್ಮಣ ಮತ್ತೆ ಪೆರುವೋಡಿ ಅವರ ಬ್ರಾಹ್ಮಣ ಮುದುಕ. ಈಗ ಇಲ್ಲಿವರೆಗೆ ನಾವು ನಿಮ್ಮ ಪುರುಷ ವೇಷವನ್ನೇ ತೋರಿಸಿದ್ದೇವೆ ಹಾಸ್ಯ ಕಲಾವಿದರಾಗಿ. ಕೊನೆಯ ಒಂದು ಕ್ಲಿಪ್ಪಿಂಗ್ಸ್ ಆಗಿ ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯಲ್ಲಿ ನಿಮ್ಮ ಒಂದು ಅಜ್ಜಿ ಪಾತ್ರ ಭಾಳ ಕ್ಲಿಕ್ ಆದಂಥದ್ದು ಮತ್ತು ಭಾಳ ಜನಪ್ರಿಯವಾದಂಥ ಪಾತ್ರವನ್ನು ತೋರಿಸಿ ಈ ಕ್ಲಿಪ್ಪಿಂಗ್ಸನ್ನು ಮುಗಿಸ್ಬಿಟ್ಟು ಮತ್ತೆ ಉಪಸಂಹಾರದ ಕಡೆಗೆ ಬರೋಣ. ಈಗ ಕೊನೆಯ ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯ ಒಂದು ಅಜ್ಜಿ ಪಾತ್ರವನ್ನು ಈಗ ನಾವು ತೋರಿಸ್ತಾ ಇದ್ದೇವೆ. ಕಾಮಿಯ ಬಟ್ಟೆ ತಳೆದು ಮುದುಕಿ ವೇಷವ ಹೇಗಾಗಿದೆ ನನ್ನ ವೇಷ ವೇಷವ ಮತ್ತೆ ಒಳ್ಳೇದಾಗಿದೆ ಮುದುಕಿಯ ವೇಷ ಯಾಕೆ ಇದು? ಆವಾಗ ಇದ್ದದ್ದು ನಾನು ಯುವತಿ, ಈಗ ಮುದುಕಿಯಾಗಿದ್ದೇನೆ. ಯಾಕೆ ಅದು? ಆ ರಕ್ಕಸನ ಮರಣಕ್ಕೆ ಬೇಕಾಗಿ. ಯಾವ ರಕ್ಕಸ? ಅವ ದಾರಿಕಾಸುರ. ನನ್ನ ಅಕ್ಕಂದಿರೆಲ್ಲ ಹೇಳಿ ಬಂದಿದ್ದೇನೆ, ಹೀಗೆ ಇರುವುದಲ್ಲ. ಅವನ ಶೋಣಿತಾಪುರದಲ್ಲಿ ಭಿಕ್ಷೆ ಬೇಡ್ತಾ ಮುಂದೆ ಹೋಗುತ್ತೇನಂತೆ. ಅಯ್ಯ ಬರಿದೇಗೆ ತೊಡೆದಿರಿ ತಿರುಗಿಗುಲ ನಿಮ್ಮ ನೊರೆಯ ಕಾಣಲು ಬಂದೆನು ರಾಜದ್ವಾರದಿ ಯಾರಿದ್ದೀರಪ್ಪ ಮನೆಯೊಳಗೆ? ಅಯ್ಯೋ ದೇವ್ರೇ ಯಾರು ಕಾಣುವುದಿಲ್ಲ. ಬಾಗಿಲಿಗೆ ಬಂದು ಅಯ್ಯ ಅಮ್ಮ ಇದು ಬೊಬ್ಬೆ ಹಾಕಿದವಳು ನೀನೇಯ? ಏನಾದ್ರೂ ಹೊಟ್ಟೆಗೆ ತಿನ್ನೋದಕ್ಕೆ ಕೊಡು, ಹಾಳಾಗಿ ಮಣ್ಣು ತಿಂದು ಹೋಗು. ಯಾಕೆ ಮಾವ? ಹೌದೇ ಇಲ್ಲಿ ಬಂದು ಬೇಡುತ್ತಾ ಇದೆಯಲ್ಲ. ಹೌದು, ನಮ್ಮ ಮಹಾರಾಜರ ಅಪ್ಪಣೆ ಆಗಿದೆ, ಇಲ್ಲಿ ಯಾರು ಕೂಡ ಬೇಡಬಾರದು. ಹೌದಾ? ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಮಗ 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 ಅಂತ ಕರೆದ್ರೆ ನಿನ್ನದು ಸೀಳೇನು? ನಿನ್ನ ಮಹಾರಾಜರಲ್ಲಿ ನನಗೆ ಮಾತಾಡ್ಲಿಕ್ಕುಂಟು ಮಗ. ಅವರು ಹಾಗೆಲ್ಲ ಮಾತಾಡಿದಾಗ ಸಿಕ್ಕುದಿಲ್ಲ ಮುದುಕಿ. ಸಮಯದ ಅಭಾವದಿಂದ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಹಂತಕ್ಕೆ ಬರಬೇಕಾಗಿದೆ. ಹಾಗೆ ಕ್ಲಿಪ್ಪಿಂಗ್ಸನ್ನು ಪೂರ್ತಿಯಾಗಿ ತೋರಿಸೋದಕ್ಕೆ ಆಗದಿರೋದಕ್ಕೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಜಯರಾಮಾಚಾರ್ಯ, ಈಗ ನೀವು ನಮ್ಮ ಕರೆಗಾಗಿ ಇಷ್ಟು ದೂರ ಬಂದು ಈ V4 ಮೀಡಿಯಾ ಈ ಒಂದು ಸ್ಟುಡಿಯೋಗೆ ಬಂದುಬಿಟ್ಟು ನಮ್ಮೆಲ್ಲ ಪ್ರೇಕ್ಷಕರ ಒಂದು 10 ಪ್ರಶ್ನೆಗೆ ನೀವು ಸಮರ್ಪಕವಾದ ಉತ್ತರವನ್ನು ನೀಡಿದ್ದೀರಿ. ಒಬ್ಬ ಹಾಸ್ಯ ಕಲಾವಿದನ ನೋವು ನಲಿವುಗಳನ್ನು ಸಹಿತ ನಮ್ಮ ಪ್ರೇಕ್ಷಕರ ಜೊತೆಗೆ ನೀವು ಹಂಚಿಕೊಂಡಿದ್ದೀರಿ. ಭಾಳ ಸಂತೋಷ ಆಗಿದೆ ನಮಗೆ. ನಿಮ್ಮಂಥ ಹಿರಿಯ ಕಲಾವಿದರು ಇಂಥ ಒಂದು ಈ ಮೀಡಿಯಾದ ಮೂಲಕ ಅಥವಾ ಈ ಸಮೂಹ ಮಾಧ್ಯಮದ ಮೂಲಕ ಕಾಣಿಸಿಕೊಂಡಾಗ ಕಲೆಗೆ ಇನ್ನೂ ಹೆಚ್ಚಿನ ಒಂದು ಆಯಾಮವನ್ನು ತರುವ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮೌಲಿಕವಾದ ಪ್ರಶ್ನೆಯನ್ನು ನಾವು ಪ್ರೇಕ್ಷಕರಿಂದ ವೀಕ್ಷಕರಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆದರೆ ಕೆಲವೊಮ್ಮೆ ಪ್ರಶ್ನೆಗಳು ಸಹಿತ ನಮ್ಮ ಸಾಮಾನ್ಯವಾದಂಥ ಹಂತದ ಮಟ್ಟದಲ್ಲೇ ಇರ್ತದೆ, ಆದರೆ ಅದಕ್ಕೆ ಏನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಆದರೆ ನಮ್ಮ ವೀಕ್ಷಕ ಬಂಧುಗಳು ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸೋಣ. ಕೊನೆಯ ಒಂದು ಪ್ರಶ್ನೆ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಬೇಕಾಗಿ ವಿನಂತಿ. ನಾನು ಈ ಬಲ್ಲಿರೇನಯ್ಯ ಕಾರ್ಯಕ್ರಮವನ್ನು ಕೆಲವು ನೋಡಿದ್ದೇನೆ, ನನಗೆ ಭಾಳ ಸಂತೋಷ ಕೊಟ್ಟಿದೆ. ಈಗ ಸುಮಾರು 41 ಧಾರವಾಹಿ ರೂಪದಲ್ಲಿ 41ನೇ ಕಂತು ನಾವೀಗ ಪ್ರಕಟಪಡಿಸ್ತಾ ಇದ್ದೀವಿ. ನಾನು ಮನೆಯಲ್ಲಿದ್ದಾಗ ಇಂಥ ಕಾರ್ಯಕ್ರಮ ಬಂದರೆ ನಾನು ನೋಡ್ತೇನೆ, ಸಂತೋಷ ಆಯಿತು. ನನ್ನನ್ನು ಕೂಡ ಇಲ್ಲಿವರೆಗೆ ಕರೆಸಿ ನನ್ನ ಒಂದು ಪರಿಚಯ ಎಲ್ಲರಿಗೂ ತಿಳಿಯುವಂತೆ ಮಾಡಿದ್ದೀರಿ ನೀವು. ಆದ್ದರಿಂದ V4 ಮೀಡಿಯಾದ ಬಳಗಕ್ಕೆ ನನ್ನ ಕೃತಜ್ಞತೆಗಳು. ಅಷ್ಟೇ ಅಲ್ಲದೆ ನನ್ನನ್ನು ಪರಿಚಯ ಮಾಡಿಕೊಟ್ಟಂತಹ ಪ್ರಿನ್ಸಿಪಾಲ್ರಾದಂಥ ಬಾಲಕೃಷ್ಣ ಶೆಟ್ಟರವರಿಗೆ ನನ್ನ ಕೃತಜ್ಞತೆಗಳು. ಅದೇ ಅಲ್ಲದೆ ಇದಕ್ಕೆಲ್ಲ ವ್ಯವಸ್ಥೆ ಪರಿಕಲ್ಪನೆ
ಮಾಡಿದವರು ಅಜಿತ್ ಕುಮಾರ್ ಹೆಗಡೆ ಅವರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚೆಚ್ಚು ಕಲಾವಿದರನ್ನು ಕರೆಸಿ ಅವರ ಪರಿಚಯವನ್ನು ಮಾಡುವಂಥ ಕಾರ್ಯಕ್ರಮ ನೆರವೇರಲಿ, ಇದಕ್ಕೆ ಪ್ರೇಕ್ಷಕರ ಪ್ರೋತ್ಸಾಹ ಸದಾ ಸಿಗಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಇದೇ ಕಾರ್ಯಕ್ರಮ ನಾಡಿದ್ದು ಮಂಗಳವಾರ ದಿನ, ಪ್ರತಿ ಮಂಗಳವಾರ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಮರುಪ್ರಸಾರಗೊಳ್ಳಲಿದೆ. ಹಾಗೆ ಗುರುವಾರ ದಿನ ರಾತ್ರಿ 10 ಗಂಟೆಯಿಂದ 11:30 ಈ ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. ಎಲ್ಲ ವೀಕ್ಷಕ ಬಂಧುಗಳು ಆ ಮರುಪ್ರಸಾರದ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇಲ್ಲಿವರೆಗೆ ಸಹಕರಿಸಿದ ಎಲ್ಲ ವೀಕ್ಷಕರಿಗೆ ಮತ್ತು ವಿ4 ಮೀಡಿಯಾದ ಸಿಬ್ಬಂದಿಗಳಿಗೆ ಮತ್ತು ಇಲ್ಲಿವರೆಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿರಿಯ ಕಲಾವಿದರಾದ ಬಂಟ್ವಾಳ ಜಯರಾಮಾಚಾರ್ಯರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ನಾವು ಮಂಗಳ ಹಾಡ್ತಾ ಇದ್ದೇವೆ. ನಮಸ್ಕಾರ. ಭೂಷಣ